ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯಿಗೆ ನಾನು ಛಾಯಾ ನಿಮ್ದನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಇಂಟೆನ್ಷನೇ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ನಾರ್ತ್ ಸೌತ್ ಯೂನಿವರ್ಸಿಟಿ ಏನಿದೆಯಲ್ಲ ಅದರದ್ದೆಲ್ಲ BSc ಪೋರ್ಷನ್ಸ್, ಕೆಮಿಸ್ಟ್ರಿ ಪೋರ್ಷನ್ಸ್ ಏನಿದೆಯಲ್ಲ ಅದೆಲ್ಲ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಿಮ್ಗೆ ಎಕ್ಸಾಮಿನೇಷನ್ ಡೇಟ್ಸು ಅನೌನ್ಸ್ ಆಗಿದೆ. ಎಕ್ಸಾಮಿನೇಷನ್ ನಿಮ್ಗೆ ಯಾವಾಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಸೊ ಈ 2019 ಎಕ್ಸಾಮ್ಗೆ ಎಲ್ಲರೂ ರೆಡಿ ಆಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಎಕ್ಸಾಮ್ ಬರೆಯೋದು ಹೇಗೆ ಅಂತ, ಬಿಕಾಸ್ ಫಸ್ಟ್ ಸೆಮ್ ಅವರು ಫಸ್ಟ್ ಟೈಮ್ ಎಕ್ಸಾಮ್ ಬರೀತಿರ್ತಾರೆ. ಸೊ ಹಾಗಾಗಿ ಅಂದರೆ ಅವರ ಸೆಮಿಸ್ಟರ್ ಎಕ್ಸಾಮ್ ಫಸ್ಟ್ ಟೈಮ್ ಬರೀತಿರ್ತಾರೆ, ಹಾಗಾಗಿ ಅವ್ರಿಗೆ ಎಕ್ಸಾಮ್ ಹೇಗೆ ಬರೀಬೇಕು ಏನು ಎತ್ತ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಇನ್ಫಾರ್ಮೇಷನ್ ಕೊಡೋದಕ್ಕೋಸ್ಕರ ನಾನು ಈ ಎಪಿಸೋಡ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಆಲ್ರೆಡಿ ಟೈಮ್ ಟೇಬಲ್ ಗೊತ್ತಿರುತ್ತೆ, ಬೆಳಗ್ಗೆ ಹೊತ್ತು ಎಕ್ಸಾಮ್ಸ್ ಇರುತ್ತೆ ನಿಮಗೆ. 9:30 ಎಕ್ಸಾಮ್ ಇದೆ ಅಂದರೆ ಅಟ್ಲೀಸ್ಟ್ ನೀವು 9:00 ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗಬೇಕು. ಆ ಥರ ನೀವು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಮನೆ ಎಷ್ಟು ದೂರ ಇದೆ, ಬಸ್ಸಲ್ಲಿ ಹೋಗ್ತೀರಾ, ಹೇಗೆ ಹೋಗ್ತೀರಾ, ಅಥವಾ ವೆಹಿಕಲಲ್ಲಿ ಹೋಗ್ತೀರಾ, ಅದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಅರ್ಧ ಗಂಟೆ ನೀವು ಹಿಂಗೆ ಅಂದರೆ ಎಷ್ಟು, ಈಗ 45 ಮಿನಿಟ್ಸ್ ನನ್ನ ಮನೆಯಿಂದ ಬಿಡೋಕ್ಕೆ ಬೇಕು ಅಂತಂದರೆ 1 ಅವರ್ ಮುಂಚೆನೇ ನೀವು ಈಗ 9:00 ಎಕ್ಸಾಮ್ ಇದೆ ಅಂತಂದರೆ 8:00 ಮನೆ ಬಿಟ್ಬಿಡಿ, ಅಥವಾ 8 ಗಂಟೆಗೆ ಬಿಟ್ಟರು ಓಕೆ. ಸೊ ಅಲ್ಲಿ ಎಕ್ಸಾಮಿನೇಷನ್ ಹಾಲಲ್ಲಿ ಅಥವಾ ಎಕ್ಸಾಮಿನೇಷನ್ ಕಾಲೇಜಲ್ಲಿ ಸೆಂಟ್ರಲ್ಲಿ ವೇಟ್ ಮಾಡೋದು ಬೆಟರು ರಾದರ್ ದೆನ್ ಸಿಂಪ್ಲಿ ವೇಟಿಂಗ್ ಅಟ್ಟಿ ಹೋಮ್. ಸೊ ಮನೇಲಿ ಕೂತ್ಕೊಂಡು ಓದೋಣ, ಇನ್ನೊಂದೇನೋ ಮಾಡೋಣ ಅಂತಲ್ಲ, ಆಮೇಲೆ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಬೇಕಾಗತ್ತೆ. ಹಿಂದಿನ ದಿನ ರಾತ್ರಿ ಅಲಾರಾಮ್ ಇಟ್ಕೊಂಡು ಬೆಳಗ್ಗೆ ಎದ್ದೊಳಿ, ಫ್ರೆಶಾಗಿ ಎದ್ದೊಳಿ, ಸ್ನಾನ ಮಾಡ್ಕೊಳ್ಳಿ, ತಿಂಡಿ ತಿನ್ನಿ, ತಿಂಡಿ ತಿಂದೆಲ್ಲ ಎಕ್ಸಾಮಿನೇಷನ್ಗೆ ಹೋಗ್ಬಿಡಿ, ಚೆನ್ನಾಗಿ ತಿಂಡಿ ತಿನ್ನಿ. ಯಾಕೆಂದರೆ ನಿಮಗೆ ಬ್ರೈನ್ ಆ್ಯಕ್ಟಿವ್ ಆಗಿರಬೇಕು ಅಂತಂದರೆ ಹೊಟ್ಟೆ ತುಂಬಿರಬೇಕು, ಇಲ್ಲಾಂದರೆ ಬ್ರೈನ್ ಆ್ಯಕ್ಟಿವ್ ಆಗಿರಲ್ಲ. ಬ್ರೈನ್ ಆ್ಯಕ್ಟಿವ್ ಆಗಿಲ್ಲ ಅಂದರೆ ನಿಮಗೆ ಬರೆಯೋದಕ್ಕೆ, ಎಕ್ಸಾಮ್ ಬರೆಯೋದಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ಕಾಮಾಗಿ ಸ್ನಾನ ಮಾಡಿಕೊಂಡು ತಿಂಡಿ ತಿಂದು ದೆನ್ ನೀವು 1 ಅವರ್ ಮುಂಚೆ ಅದಕ್ಕೆ ಕಾಲೇಜ್ ಸೆಂಟರ್ ಒಂದು ಅರ್ಧ ಗಂಟೆ ಮುಂಚೆ ರೀಚ್ ಆಗೋಂಗೆ ನೀವು ಪ್ಲ್ಯಾನ್ ಮಾಡಿಕೊಂಡು ಮನೆಯನ್ನು ಬಿಡಬೇಕಾಗತ್ತೆ. ಸೊ ಬಿಡೋಕ್ಕಿಂತ ಮುಂಚೆ ನಾನು ಕರೆಕ್ಟಾಗಿ ಪೆನ್ನು, ಪೆನ್ಸಿಲು, ರಬ್ಬರು ಏನಿದ್ದೀರಾ ಅದೆಲ್ಲ ತೊಗೊಂಡಿದ್ದೀನಿ, ಏನೇನು ಬೇಕೋ ಎಕ್ಸಾಮಿನೇಷನ್ಗೆ ಅದೆಲ್ಲ ತೊಗೊಂಡಿರ್ಬೇಕಂತ. ಯಾಕೆಂದರೆ ಈಗಿನ ಕಾಲದ ಹುಡುಗರು ನಾನು ನೋಡ್ತಿರ್ತೀವಿ ಪೆನ್ನೇ ತೊಗೊಂಡು ಬರಲ್ಲ, ಹಾಲ್ ಟಿಕೆಟೇ ತಂದಿರೋದಿಲ್ಲ, ಐ ಡಿ ಕಾರ್ಡೇ ಇರೋದಿಲ್ಲ, ಅದು ಹಾಗೆಲ್ಲ ಬಂದುಬಿಟ್ಟಿರ್ತಾರೆ. ಸರಿಯಾಗಿ ನೀವೇನು ಮಾಡ್ಕೋಬೇಕಾಗತ್ತೆ, ಎಲ್ಲ ಮನೆ ಬಿಡೋಕ್ಕಿಂತ ಮುಂಚೆ ಎಲ್ಲನೂ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಪೆನ್ ಇದ್ದರೆ ಪೆನ್ನಲ್ಲಿ ಇಂಕ್ ಇದೆಯಾ, ರೀಫಿಲ್ ಇದೆಯಾ, ಪೆನ್ಸಿಲ್ ಇದೆಯಾ, ಸ್ಕೇಲ್ ಇದೆಯಾ, ಕ್ಯಾಲ್ಕುಲೇಟರ್ ಬೇಕಾ, ಅಥವಾ ಹಾಲ್ ಟಿಕೆಟ್ ಇದೆಯಾ, ಐ ಡಿ ಕಾರ್ಡ್ ಇದೆಯಾ, ಎಲ್ಲನೂ ನೀವು ನೋಡ್ಕೋಬೇಕಾಗತ್ತೆ. ಆಲ್ರೆಡಿ ಯೂನಿವರ್ಸಿಟಿ ವೆಬ್ಸೈಟಲ್ಲಿ ನಿಮಗೆ ಎಲ್ಲ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ. ನೀವು ಶೂ ಹಾಕ್ಕೊಂಡು ಹೋಗೋಂಗಿಲ್ಲ, ಸಾಕ್ಸ್ ಹಾಕ್ಕೊಂಡು ಹೋಗೋಂಗಿಲ್ಲ, ಫುಲ್ ಹೋಮ್ ಶರ್ಟ್ ಹಾಕ್ಕೊಂಡು ಹೋಗೋಂಗಿಲ್ಲ, ಐ ಡಿ ಕಾರ್ಡ್ ಕಂಪಲ್ಸರಿ ಬೇಕೇ ಬೇಕು. ಐ ಡಿ ಕಾರ್ಡ್ ಇಲ್ಲ ಅಂದರೆ ನಿಮ್ಗೆ ಸೇರಿಸ್ಕೊಳ್ಳೋಲ್ಲ, ಹಾಲ್ ಟಿಕೆಟ್ ಇಲ್ಲ ಅಂದರೆ ಸೇರಿಸ್ಕೊಳ್ಳೋಲ್ಲ ಎಕ್ಸಾಮಿನೇಷನ್ ಹಾಲಲ್ಲಿ. ಸೊ ಇದೆಲ್ಲ ನೀವು ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಕಾಮಾಗಿ ನೀವೇನು ಮಾಡಬೇಕಾಗುತ್ತೆ, ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗಬೇಕಾಗತ್ತೆ. ಎಕ್ಸಾಮಿನೇಷನ್ ಸೆಂಟರ್ಗೆ ಹೋದ್ಮೇಲೆ ನಿಮ್ಮಷ್ಟಕ್ಕೆ ನೀವೇ ಯಾರ ಜೊತೆನೂ ಮಾತಾಡ್ತಲ್ಲ, ನಿಮ್ದು ಏನಿದೆಯೋ ಅಥವಾ ನೀವೇನು ಓದಿದ್ರೆ ಏನು ರಿವಿಷನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೆ ಅದನ್ನು ರಿವಿಷನ್ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಳ್ಳಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ವೆನ್ ಯು ಸ್ಟಾರ್ಟ್ ಡಿಸ್ಕಸಿಂಗ್ ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಯಾರೋ ನಿಮ್ಮ ಕ್ಲಾಸ್ಮೇಟಿ ಅದೋ ಒಂದು ಹೊಸ ಪದ ಹೇಳ್ತಾನೆ ಅಂತ ಇಟ್ಕೊಳ್ಳೋಣ, ಆ ಪದ ನೀವು ಮುಂಚೆನೇ ಕೇಳಿರಲ್ಲ ಅಂತ ಇಟ್ಕೊಳ್ಳೋಣ, ಅಥವಾ ಯಾವುದೋ ಒಂದು ಎಕ್ಸಾಂಪಲ್ ಹೇಳ್ತಾನೆ, ಯಾವುದೋ ಒಂದು ಕ್ವಶನ್ ಹೇಳ್ತಾನೆ, ನಿಮ್ಗೆ ಅದು ಮುಂಚೆ ತಿಳಿದಿರಲ್ಲ, ಓದ್ಕೊಂಬಂದಿರಲ್ಲ ಅಂತ ಇಟ್ಕೊಳ್ಳೋಣ. ಸೊ ಅವಾಗ ನಿಮ್ಗೆ ಏನಾಗುತ್ತೆ, ಟೆನ್ಷನ್ ಶುರು ಆಗಿಬಿಡುತ್ತೆ ಬ್ರೈನಲ್ಲಿ, ನಿಮ್ಗೆ ಏನಾಗುತ್ತೆ ಆಂಗ್ಸೈಟಿ ಸ್ಟಾರ್ಟ್ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಓ, ನನ್ನ ಫ್ರೆಂಡ್ ಎಲ್ಲ ಓದ್ಕೊಂಬಂದೆ, ನಾನು ಏನು ಓದ್ಕೊಂಬಂದಿಲ್ಲ, ಅವ ಯಾವುದೋ ಹೇಳ್ತಾ ಇದ್ದಾನೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಪಾಪ ಅವ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ರು ನಿಮ್ಗೆ ಅವಾಗ ತಲೆಯಲ್ಲಿರಲ್ಲ. ಹಾಗಾಗಿ ಆ ಎಂತ್ ಮೊಮೆಂಟಲ್ಲಿ ಓದೋದ್ರಿಂದ ನಿಮಗೇನು ಅಂತ ಲಾಭ ಸಿಕ್ಕೋದಿಲ್ಲ, ಅಥವಾ ಓದಿಲ್ಲ ಅದು 2 ಮಾರ್ಕ್ ಹೋಯ್ತು, 4 ಮಾರ್ಕ್ ಹೋಯ್ತು ಅಂದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ಅದು ಹೋದ್ರೆ ನಂಗೆ ಮಿಕ್ಕಿದ ಬೇರೆ ಕ್ವಶನ್ಗೆ 100 ಮಾರ್ಕ್ಸ್, 70 ಮಾರ್ಕ್ಸಲ್ಲಿ ಬೇರೆ 70 ಮಾರ್ಕ್ಸ್ ನನಗೆ ಆನ್ಸರ್ ಮಾಡೋದಂಥ ಚಾನ್ಸಸ್ ಇದೆ. ಆ ಕಾನ್ಫಿಡೆನ್ಸ್ ನಿಮಗೆ ಬರಬೇಕು. ಅದಕ್ಕೋಸ್ಕರ ನಾನು ಸಾಧ್ಯ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹತ್ರ ಮಾತಾಡ್ಬಿಡಿ. ಅದಾದಮೇಲೆ ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗ್ತಾ ಇದ್ದಂಗೆ ನಿಮಗೆ ಬಿಫೋರ್ 10 ಮಿನಿಟ್ಸ್ ಒಂದು ಬೆಲ್ ಹೊಡಿತಾರೆ. ಯಾಕೆ 10 ಮಿನಿಟ್ಸ್ ಬೆಲ್ ಹೊಡಿತಾರೆ ಅಂತಂದರೆ, ನೀವು ಎಕ್ಸಾಮಿನೇಷನ್ ಹಾಲಲ್ಲಿ ಹೋಗಿ ಕೂತ್ಕೊಂಡು ಕಾಮ್ ಆಗಿ ನಿಮ್ಗೆ ಏನೇನು ಆಂಗ್ಸೈಟಿ ಇರುತ್ತೋ ಆಂಗ್ಸೈಟಿನೆಲ್ಲನೂ ಕಡಿಮೆ ಮಾಡ್ಕೊಳ್ಳೋಕ್ಕೆ. ಅದಕ್ಕೋಸ್ಕರ ನಮ್ದು ಎಕ್ಸಾಮಿನೇಷನ್ ಸಿಸ್ಟಮ್ ಎಷ್ಟು ಚೆನ್ನಾಗಿದೆ ಅಂದರೆ, ಆ 10 ಮಿನಿಟ್ಸ್ ಬಿಫೋರ್ ದಿ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ನಿಮಗೆ ಆನ್ಸರ್ ಬುಕ್ಲೆಟ್ಟು, ಕ್ವಶನ್ ಪೇಪರ್ ಕೊಡೋಕ್ಕಿಂತ ಮುಂಚೆ 10 ನಿಮಿಷ ನೀವು ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಇರಿ ಅಂತ ಹೇಳ್ತಾರೆ. ಒಂದು ನಿಮ್ಮ ಸೆಂಟ್ರಲ್ಲಿ ನೀವು ಕೂತ್ಕೊಳ್ತೀರಾ, ಸೊ ಕಾಮ್ ಡೌನ್ ಆಗ್ತೀರಾ, ನಿಮ್ಮ ಆಂಗ್ಸೈಟಿ ಎಲ್ಲ ಕಾಮ್ ಡೌನ್ ಆಗುತ್ತೆ. ನೀವು ಅಲ್ಲೂ ಯಾರ ಹತ್ರನೂ ಮಾತಾಡಬಾರ್ದು, ಕಣ್ಣು ಮುಚ್ಕೊಂಡು 10 ನಿಮಿಷ ನೀವೇನು ಮಾಡಬೇಕಾಗತ್ತೆ, ನಿಮ್ದು ಏನೇನು ಎಮೋಷನ್ಸ್ ಇದೆಯಲ್ಲ ಅದನ್ನೆಲ್ಲ ನೀವು ಕಾಮ್ ಡೌನ್ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ 10 ಮಿನಿಟ್ಸ್ನ ಕೊಟ್ಟಿದ್ದಾರೆ. ಅದಾದಮೇಲೆ ಅಲ್ಲಿ ಏನು ಬಬಲ್ ಮಾಡೋಕ್ಕಿದೆ, ಕ್ವಶನ್ ಪೇಪರ್ ಕೋಡ್ ನಂಬರ್ ಏನಿದೆ ಅದೆಲ್ಲ ಏನಿದೆಯಾ ಅದನ್ನೆಲ್ಲ ಕರೆಕ್ಟಾಗಿ ತಪ್ಪಿಲ್ದಲ್ಲೇ ನೀವು ಮಾಡಬೇಕಾಗತ್ತೆ. ತಪ್ಪಾದರೆ ವೈಟ್ನರ್ ಹಾಕ್ತೀರ, ವೈಟ್ನರ್ ಹಾಕಿದ್ರೆ ಕೆಲವು ಸಲ ಸ್ಕ್ಯಾನ್ ಆಗುತ್ತೆ, ಕೆಲವು ಸಲ ಸ್ಕ್ಯಾನ್ ಆಗೋದಿಲ್ಲ. ಮ್ಯಾನ್ಯಲಿ ಮಾಡೋದಾದರೆ ಹೋಗ್ಲಿ ಬಿಡಪ್ಪ ಅಂತ ಏನೋ ಇನ್ನೊಂದು ಸಲ ನೋಡಿ ಮಾಡ್ತೀವಿ, ಮಿಷಿನ್ ಮಾಡೋದ್ರಿಂದ ಅದೆಲ್ಲ ಮಾಡೋದಿಲ್ಲ. ಸಾಧ್ಯ ಆದಷ್ಟು ಕಾಮಾಗಿ ನೀವು ಆನ್ಸರ್ ಬುಕ್ಲೆಟಲ್ಲಿ ಎಲ್ಲನೂ
ಫಿಲ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ನೀವು ಏನು ಮಾಡಬೇಕಾಗತ್ತೆ ಅಂತಂದರೆ, ಆನ್ಸರ್ ಬುಕ್ಲೆಟ್ ಎಲ್ಲ ಫಿಲ್ ಮಾಡಿದ್ಮೇಲೆ ಕ್ವಶನ್ ಪೇಪರ್ ಕೊಡ್ತಾರೆ. ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ನಿಮಗೆ ಬೇಕಾದಷ್ಟು ಚಾಯ್ಸ್ ಇರುತ್ತೆ. ಚಾಯ್ಸ್ ಇರೋದಕ್ಕೋಸ್ಕರ ನೀವೇನು ಮಾಡಬೇಕು, ಬಿಫೋರ್ ಯು ಸ್ಟಾರ್ಟ್ ರೈಟಿಂಗ್, ಈಗ ಫಸ್ಟ್ ಪಾರ್ಟಲ್ಲಿ ಪಾರ್ಟ್ ಎ ಪಾರ್ಟ್ ಬಿ ಎರಡು ಇರುತ್ತೆ. ಪಾರ್ಟ್ ಎನಲ್ಲಿ ನಿಮ್ಗೆ ಎಷ್ಟೋ ಕ್ವಶನ್ಸ್ ಇರುತ್ತೆ, ನಿಮಗೆ ಫಸ್ಟು ಒಂದು 4 ಕ್ವಶನ್ 5 ಕ್ವಶನ್ ನಿಮ್ಗೆ ಬಂತು ಅಂದ ತಕ್ಷಣ ಖುಷಿಯಾಗಿ ದಡ ಬರೆಯೋಕ್ಕೆ ಶುರು ಮಾಡಬಾರ್ದು. ನಾನು ಚಾಯ್ಸ್ ಇರುತ್ತೆ, ನಾನು ಆ ಕೊಟ್ಟಿರೋದ್ರಲ್ಲಿ ಯಾವುದನ್ನು ಬೆಸ್ಟ್ ಆನ್ಸರ್ ಮಾಡ್ಬೋದು, ನನಗೆ ಔಟ್ ಆಫ್ ಔಟ್ ಬರುತ್ತೆ. ಅದನ್ನು ನೀವು ಒಂದು 2 ನಿಮಿಷ ನೀವು ಕ್ವಶನ್ ಪೇಪರ್ ಫುಲ್ಲು ಕ್ವಶನ್ ಪೇಪರ್ ಓದಿ, ದೆನ್ ಯು ಹ್ಯಾವ್ ಟು ಡಿಸೈಡ್ ನಾನು ಇದನ್ನು ಬರಿತೀನಿ ಇದನ್ನು ಬರಿತೀನಿ, ನನ್ನ ಕಾನ್ಫಿಡೆನ್ಸ್ ಇದು ಬರೆದ್ರೆ ನನಗೆ ಫುಲ್ ಮಾರ್ಕ್ಸ್ ಬರುತ್ತೆ ಅಂತ ನೀವು ಅಲ್ಲಿ ಒಂದು 10 ಮಿನಿಟ್ಸು ಹೋದರೂ ಪರವಾಗಿಲ್ಲ. ಸೊ ಅಲ್ಲಿ ನೀವು ಕಾಮ್ ಆಗಿ ಕೂತ್ಕೊಂಡು ನನಗೆ ಈ ಎಲ್ಲ ಕ್ವಶನ್ಗೂ ಆನ್ಸರ್ ಬರ್ತಿರ್ಬೋದು, ಆದರೆ ನನಗೆ ಈ ಕ್ವಶನ್ ಬರೆದ್ರೆ ಫುಲ್ ಮಾರ್ಕ್ಸ್ ಬರುತ್ತೆ, 6 ಮಾರ್ಕ್ಸ್ಗೆ 6 ಬರುತ್ತೆ, 4 ಮಾರ್ಕ್ ಇದ್ದರೆ 4 ಮಾರ್ಕು ಬರುತ್ತೆ, 2 ಮಾರ್ಕ್ಗೆ ನನಗೆ ಅಪ್ ಟು ನನಗೆಲ್ಲ ಗೊತ್ತಿದೆ ಅಂತ ನಿಮ್ಗೆ ಯಾವುದು ಕಾನ್ಫಿಡೆಂಟ್ ಇರುತ್ತಲ್ಲ ಅದನ್ನು ನೀವೇನು ಮಾಡಬೇಕಾಗತ್ತೆ, ಅಲ್ಲಿ ನೀವು ಬರಿಬೇಕಾಗತ್ತೆ, ಯೋಚನೆ ಮಾಡಬೇಕಾಗತ್ತೆ, ಅದಕ್ಕೆ ನೀವು ಟೈಮ್ ತೊಗೋಬೇಕಾಗತ್ತೆ. ಸೊ ಅಥವಾ ನಿಮ್ಗೆ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಈಗ ಒಂದು 4 ಕ್ವಶನ್ ಬರಲಿಲ್ಲ ಅಥವಾ ಅಲ್ಲಿ ಎಕ್ಸ್ಪೆಕ್ಟೆಡ್ ಕ್ವಶನ್ ಇರಲಿಲ್ಲ ಅಂತ ಟೆನ್ಷನ್ ಮಾಡಬೇಕಾಗಿಲ್ಲ, ಬಿಕಾಸ್ ಬೇರೆ ಥರ ಕ್ವಶನ್ಸ್ ಇರುತ್ತೆ. ಇದು ಪಾರ್ಟಿಯೇ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ, ಪಾರ್ಟ್ ಬಿನಲ್ಲಿ ಇದೆ ನನಗೆ ಬರುತ್ತೆ ಅಂತ ನಿಮ್ಗೆ ಅಲ್ಲಿ ನಿಮಗೆ ನೀವೇ ಕನ್ಸೋಲ್ ಮಾಡ್ಕೊಂಡು ಕಾನ್ಸ್ಟೆಂಟ್ ಮಾಡಿಕೊಂಡು ನೀವೇನು ಮಾಡಬೇಕಾಗತ್ತೆ, ಅಲ್ಲಿ ಬರೆಯೋದಕ್ಕೆ ಶುರು ಮಾಡಬೇಕಾಗತ್ತೆ. ಸೊ ಕ್ವಶನ್ ಪೇಪರ್ನ ಈಗ ನಾನು ಆ್ಯಕ್ಚುಲಿ 2018 ಕ್ವಶನ್ ಪೇಪರ್ ಏನಿದಿಲ್ಲ ಅದನ್ನು ಡಿಸ್ಕಸ್ ಮಾಡೋದಕ್ಕೆ ಇಲ್ಲಿ ಇದ್ದೀನಿ. ಸೊ ನಿಮ್ಗೆ ಏನು ಗೊತ್ತಾ, ನಿಮ್ಗೆ ಏನು ಉತ್ತರ ಗೊತ್ತಿದೆ ಅನ್ನೋದೆಲ್ಲ ಇಂಪಾರ್ಟೆಂಟು, ನಿಮ್ಗೆ ಉತ್ತರ ಗೊತ್ತಿದೆ ಅನ್ನೋದು ಎವ್ಯಾಲ್ಯೂಯೇಟರ್ಗೆ ಗೊತ್ತಾಗಬೇಕು. ವ್ಯಾಲ್ಯೂ ಮಾಡ್ತಾರೋ ನಿಮ್ಮನ್ನು ನೋಡಿರೋದಿಲ್ಲ, ಆದರೆ ನಿಮ್ಮ ಸಬ್ಜೆಕ್ಟ್ ನಾಲೆಡ್ಜ್ ಏನಿದೆಯಲ್ಲ ಥ್ರೂ ಯುವರ್ ಆನ್ಸರ್, ಅವ್ರಿಗೆ ಇವ್ನಿಗೆ ಎಲ್ಲ ವಿಚಾರಗಳು ಗೊತ್ತಿದೆ, ಇವನಿಗೆ ಸಬ್ಜೆಕ್ಟ್ ಅರ್ಥ ಆಗಿದೆ, ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ನೀವು ಅವ್ರಿಗೆ ಏನು ಮಾಡಬೇಕು, ಮಂದಟ್ ಮಾಡಬೇಕು. ಹಾಗಾಗಿ ನಿಮಗೆ ಕ್ವಶನ್ ಪೇಪರ್ ಏನಿದೆಯಲ್ಲ ಬರೆಯೋದಿದೆಯಲ್ಲ, ಇಟ್ಸ್ ಎ ಸ್ಕಿಲ್, ಅದು ಎಲ್ಲರಿಗೂ ಬರೋದಿಲ್ಲ, ಅದು ಒಂಥರ ಸ್ಕಿಲ್. ಸೊ ನೀವೇನು ಮಾಡಬೇಕು, ತುಂಬ ಸಿಸ್ಟಮ್ಯಾಟಿಕ್ಕಾಗಿ ವಾಟ್ ದ ಆನ್ಸರ್ ಎಕ್ಸ್ಪೆಕ್ಟ್, ಅಲ್ಲಿ ಏನಿದೆಯಲ್ಲ ಆ ಸ್ಕೀಮಲ್ಲಿ ಏನಿದೆಯಲ್ಲ ಅಥವಾ ಅದು ಕ್ವಶನ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಿಲ್ಲ, ನೀವು ಅದನ್ನು ಬರೆದ್ರೆ ಮಾತ್ರ ಮಾರ್ಕ್ಸ್ ಬರುತ್ತೆ. ಸೊ ನಿಮ್ಗೆ ಅನಿಸಿರ್ಬೋದು ಕೆಲವರು ಏನು ಮಾಡ್ತಾರೆ ಅಂತಂದರೆ ಚೆನ್ನಾಗಿ ಬಂದಿರ್ತಾರೆ, ಔಟ್ ಆಫ್ ಔಟ್ ಬಂದಿರುತ್ತೆ, ಕೆಲವರಿಗೆ ಬಂದಿರೋದಿಲ್ಲ, ಆದರೆ ಅವ್ರ ಬುದ್ಧಿವಂತ ಅಂದರೆ ಮಾರ್ಕ್ಸ್ ಬರಲಿಲ್ಲ ಅಂದ ತಕ್ಷಣ ದಡ್ರು ಅಂತಲ್ಲ. ಸೊ ಸಿಸ್ಟಮ್ಯಾಟಿಕ್ಕಾಗಿ ನೀವು ಹೆಂಗೆ ರೆಪ್ರೆಸೆಂಟ್ ಮಾಡಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹೇಗೇನು ಏನಾಗುತ್ತೆ ಅಂದರೆ ಕೆಲವರು ಏನು ಮಾಡ್ತಾರೆ, ಟೈಮ್ ಸಾಕಾಗಲ್ಲ ಅಂತ ಹೇಳ್ತಾರೆ ಎಕ್ಸಾಮ್ ಬರೋಕ್ಕೆ, ಕೆಲವರು ಇಲ್ಲ ಬೇಗ ಮುಗಿಸ್ಬಿಟ್ಟಿರ್ತೀನಿ. ಸೊ ನೀವು ಮುಂಚೆನೇ ಪ್ಲ್ಯಾನ್ ಮಾಡಿದರೆ, ಅದನ್ನು ಬರ್ದು ಬರೆದು ಪ್ರಾಕ್ಟೀಸ್ ಮಾಡಿದರೆ, ಪರ್ಟಿಕ್ಯುಲರ್ಲಿ ಕೆಮಿಸ್ಟ್ರಿ ಏನಿದೆಯಲ್ಲ ಅದು ವೋಲಟೈಲ್, ಮಾಡ್ತೀವಿ ಮರ್ತೋಗುತ್ತೆ, ಬರೆದು ಬರೆದು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ನೆನಪು ಉಳಿಯುತ್ತೆ. ಸೊ ನೀವು ಮುಂಚೆನೇ ಆ ಕ್ವಶನ್ಗೆ ಈ ಥರ ಕ್ವಶನ್ ಬಂದರೆ, ಈ ಥರ ಆನ್ಸರ್ ಬರೀಬೇಕು ಅಂತ ನಿಮ್ಮ ಮೆಂಟಲಿ ಪ್ರಿಪೇರ್ ಆಗಿದ್ದರೆ ಅವಾಗ ಫಾಸ್ಟಾಗಿ ಬರೆಯೋಕ್ಕಾಗತ್ತೆ ನಿಮಗೆ. ಅದನ್ನು ನೀವು ರಿಹರ್ಸಲ್ ಮಾಡ್ಕೊಂಬಂದಿದ್ರೆ ಇಲ್ಲಿ ಈಸಿ ಆಗುತ್ತೆ. ರಿಹರ್ಸಲ್ ಮಾಡಿದ್ರೆ ಎಕ್ಸಾಮಿನೇಷನ್ ಹಾಲಲ್ಲೇ ರಿಹರ್ಸಲ್ ಮಾಡ್ತೀನಿ ಅಂದರೆ ನಿಮಗೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ದಟ್ ಇಸ್ ಅ ಡಿಫ್ರೆನ್ಸ್. ಬೇಗ ಬರೆಯೋರು ಹೆಂಗೆ ಬರೀತಾರೆ ಅಂದರೆ, ಮುಂಚೆನೇ ಅವರು ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತಾರೆ, ಈ ಕ್ವಶನ್ ಕೊಟ್ಟರೆ ಈ ಥರ ಆನ್ಸರ್ ಬರಿಬೇಕು, ಈ ಥರ ಪ್ರಾಬ್ಲಮ್ ಕೊಟ್ಟರೆ ಈ ಥರ ಫಾರ್ಮುಲಾ ಹಾಕೋಬೇಕು, ಈ ಥರ ಯೂನಿಟ್ಸ್ ಹಾಕೋಬೇಕು, ಅವರೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತಾರೆ ಅಥವಾ ರಿಹರ್ಸಲ್ ಮಾಡ್ಕೊಂಡು ಬಂದಿರ್ತಾರೆ. ಹಾಗಾಗಿ ಫಾಸ್ಟಾಗಿ ಆಗುತ್ತೆ, ನೀಟಾಗಿ ಆಗುತ್ತೆ, ಅಪ್ ಟು ಮಾರ್ಕ್. ಏನು ಮಾಡಿದ್ರೆ ಅಲ್ಲೇ ಮಾಡ್ತೀವಿ ನಾವು ಅಂತಂದರೆ ಕಷ್ಟ ಆಗುತ್ತೆ. ಸೊ ನಿಮ್ಮ ಸಿಲೆಬಸ್ ಪ್ರಕಾರ ಏನಾಗ್ತಿದೆ ಅಂದರೆ, 8 ಚಾಪ್ಟರ್ ಇದೆ ಆ್ಯಕ್ಚುಲಿ, ಪಾರ್ಟ್ 4 ಪಾರ್ಟ್ ಇದೆ, ಪಾರ್ಟ್ 1, 2, 3, 4 ಅಂತ. ಸೊ ಒಂದೊಂದು ಪಾರ್ಟಲ್ಲಿ 2 ಚಾಪ್ಟರ್ ಇದೆ, ಒಟ್ಟು ನಿಮಗೆ 8 ಚಾಪ್ಟರ್ ಇದೆ. ಸೊ 8 ಚಾಪ್ಟರಲ್ಲಿ ನಿಮಗೆ ಟೋಟಲ್ ಎಷ್ಟಾಗಿದೆ, 52 ಅವರ್ಸ್ ಆಗ್ತಾ ಇದೆ. ಮೊದಲನೇದು ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ 4 ಅವರ್ಸ್ ಇದೆ, ಗೇಸಿಯಸ್ ಸ್ಟೇಟ್ಸು 9 ಅವರ್ಸ್ ಇದೆ, ಫೋಟೋಕೆಮಿಸ್ಟ್ರಿ 4 ಅವರ್ಸ್ ಇದೆ, ಲಿಕ್ವಿಡ್ಸ್ ಆ್ಯಂಡ್ ಸೊಲ್ಯೂಷನ್ಸು 9 ಅವರ್ಸ್ ಇದೆ, ಪಿರಿಯಾಡಿಕ್ ಟೇಬಲ್ ಆ್ಯಂಡ್ ಪಿರಿಯಾಡಿಕ್ ಪ್ರಾಪರ್ಟೀಸು 9 ಅವರ್ಸ್ ಇದೆ, ಅನಾಲಿಟಿಕಲ್ ಕೆಮಿಸ್ಟ್ರಿ 4 ಅವರ್ಸ್ ಇದೆ, ಬೇಸಿಕ್ ಕಾನ್ಸೆಪ್ಟ್ಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ 4 ಅವರ್ಸ್ ಇದೆ, ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸು 9 ಅವರ್ಸ್ ಇದೆ. ಎಲ್ಲ ಕೂಡಿದ್ರೆ ನಿಮ್ಗೆ ಎಷ್ಟಾಗತ್ತೆ, 52 ಅವರ್ಸ್ ಆಗುತ್ತೆ. ಸೊ 52 ಅವರ್ಸ್ ಇರುವಂಥ ಕ್ವಶನ್ಸ್ ಇದೆ. ಸೊ ನೀವೇನು ಮಾಡಬೇಕಾಗತ್ತೆ ಅಂದರೆ, ಪರ್ ಅವರ್ಗೆ ಎಷ್ಟಿದೆ ಅಂತ ಕನ್ವರ್ಷನ್ ಫ್ಯಾಕ್ಟರ್ ಇದೆ, ಅದನ್ನು ನೀವು ಯೂಸ್ ಮಾಡ್ಕೋಬೇಕಾಗತ್ತೆ. ಹೇಗೆ ಅಂತಂದರೆ, ಟೋಟಲ್ ನಂಬರ್ ಆಫ್ ಅವರ್ಸ್ ಎಷ್ಟು, 52. ಕ್ವಶನ್ ಪೇಪರ್ಲಿ ಇರುವಂಥ ಕ್ವಶನ್ ಪೇಪರ್ ಎಲ್ಲ ಸೇರಿದರೆ, ಚಾಯ್ಸ್ ಎಲ್ಲ ಸೇರಿದರೆ ಎಷ್ಟಿದೆ, 1 or 2 ಮಾರ್ಕ್ಸ್ ಇದೆ. ಹಾಗಾದರೆ ಕನ್ವರ್ಷನ್ ಫ್ಯಾಕ್ಟರ್ ಏನಾಗುತ್ತೆ ಅಂದರೆ, ಟೋಟಲ್ ಮಾರ್ಕ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅವರ್ಸ್ ಆಫ್ ಟೀಚಿಂಗ್ ಮಾಡಿದಾಗ, 1 or 2 ಡಿವೈಡೆಡ್ ಬೈ 52 ಮಾಡಿದಾಗ 1.96 ಬರುತ್ತೆ. ರಫ್ಲಿ 2 ಅವರ್ಸ್ ಒನ್ ಅವರ್ಗೆ 2 ಮಾರ್ಕ್ಸ್ ಅಷ್ಟು ನೀವು ಕ್ವಶನ್ನ ಕೇಳಬೇಕು. ಅದಕ್ಕೆ ನಾವೇನಂತ ಕರಿತೀವಿ, ಕನ್ವರ್ಷನ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ನಿಮ್ಮ ನಂಬರ್ ಆಫ್ ಅವರ್ಸ್ ಮತ್ತು ಕನ್ವರ್ಷನ್ ಫ್ಯಾಕ್ಟರ್ ಮಲ್ಟಿಪ್ಲೈ ಮಾಡಿದಾಗ ಏನು ಬರ್ತಲ್ಲ, ಅಷ್ಟು ಕ್ವಶನ್ಸ್, ಅಷ್ಟು ಮಾರ್ಕ್ಸ್ಗೆ ಕ್ವಶನ್ಸ್ನ ಆ ಚಾಪ್ಟರಲ್ಲಿ ಕೇಳಬೇಕು. ಅಂದ್ರೇನು, ಇದಕ್ಕೆ ಬ್ಲೂ ಪ್ರಿಂಟ್ ಅಂತ ಹೇಳ್ತಾರೆ. ಸೊ ನಿಮಗೆ ಈ ಚಾಪ್ಟರ್ ಏನಿದೆ, ಮ್ಯಾಥಮೆಟಿಕಲ್ ಕಾನ್ಸೆಪ್ಟು 4 ಅವರ್ಸ್ ಇದೆ, ಮ್ಯಾಕ್ಸಿಮಮ್ 6 ಮಾರ್ಕ್ಸ್ ಅದರಲ್ಲಿ ಕೇಳ್ತಾರೆ. ಗೇಸಿಯಸ್ ಸ್ಟೇಟ್ಸು 9 ಅವರ್ಸ್ ಇದೆ, 18 ಮಾರ್ಕ್ಸ್ ಇದೆ, ಫೋಟೋಕೆಮಿಸ್ಟ್ರಿ 8 ಮಾರ್ಕ್ಸ್ ಇದೆ, ಲಿಕ್ವಿಡ್ಸ್ ಆ್ಯಂಡ್ ಸೊಲ್ಯೂಷನ್ 18 ಮಾರ್ಕ್ಸ್ ಇದೆ, ಪಿರಿಯಾಡಿಕ್ ಟೇಬಲ್ 18 ಮಾರ್ಕ್ಸ್ ಇದೆ, ಅನಾಲಿಟಿಕಲ್ ಕೆಮಿಸ್ಟ್ರಿ 8 ಮಾರ್ಕ್ಸ್ ಇದೆ, ಬೇಸಿಕ್ ಕಾನ್ಸೆಪ್ಟ್ಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ 8 ಮಾರ್ಕ್ಸ್ ಇದೆ, ಆಲಿಫಟಿಕ್ ಹೈಡ್ರೋಕಾರ್ಬನ್ಸು 18 ಮಾರ್ಕ್ಸ್ ಇದೆ. ಸೊ ಎಲ್ಲ ಕೂಡಿದ್ರೆ ನಿಮಗೆ 1 or 2 ಮಾರ್ಕ್ಸ್ ಬರುತ್ತೆ. ಅಂದ್ರೆ ನಿಮಗೆ ಚಾಪ್ಟರ್ಲಿ ಈಗ ಈ ಚಾಪ್ಟರ್ ಅಂತಂದರೆ ಆ ಚಾಪ್ಟರ್ ಎಷ್ಟಿದೆಯಲ್ಲ ಅದನ್ನು ನಾನು ಎಷ್ಟಕ್ಕೆ ಸ್ಟ್ರೆಸ್ ಮಾಡಬೇಕು, ಎಷ್ಟು ಮಾರ್ಕ್ಸ್ ಕೊಡ್ತಾರೆ. ಈಗ 4 ಮಾರ್ಕ್ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ ಇದೆ, ಇರೋದು 4 ಅವರ್, ಅದಕ್ಕೆ ನೀವು ಇಡೀ ದಿನ
ದಿನ ಕೂತ್ಕೊಂಡು ಓದ್ಕೊಂಡು ಅದಕ್ಕೆ ಜಾಸ್ತಿ ಸ್ಟ್ರೆಸ್ ಮಾಡಿದ್ರೆ ಬರುವಂಥದ್ದು ಮ್ಯಾಕ್ಸಿಮಮ್ ಮಾರ್ಕ್ಸು 6 ಸೊ ನೀವು ಅದಕ್ಕೆ ಅದನ್ನು ಜಾಸ್ತಿ ಸ್ಟ್ರೆಸ್ ಮಾಡಿ ಹೋದಲೆ ಈಗ 18 ಮಾರ್ಕ್ಸ್ ಇರೋದು ಲಿಕ್ವಿಡ್ಸ್ ಆ್ಯಂಡ್ ಸೊಲ್ಯೂಷನ್ ಇದೆ, ಗೇಸಿಯಸ್ ಸ್ಟೇಟ್ಸ್ ಇದೆ, ಆಲ್ಫಾಟಿಕ್ ಹೈಡ್ರೋಕಾರ್ಬನ್ಸ್ ಇದೆ, ಇದನ್ನು ನೀವು ಜಾಸ್ತಿ ಫೋಕಸ್ ಮಾಡಿದ್ರೆ ನಿಮಗೆ ನಂಬರ್ ಆಫ್ ಮಾರ್ಕ್ಸ್ ಏನಾಗ್ತಾ ಹೋಗುತ್ತೆ ಆ ಚಾಪ್ಟರ್ ಬರುವಂಥದ್ದು ಜಾಸ್ತಿ ಆಗುತ್ತೆ, ಹಾಗಾಗಿ ನಿಮಗೆ ಸ್ಕೋರ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಸೊ ಇದು ನಿಮಗೆ ಗೊತ್ತಿರಬೇಕಾಗುತ್ತೆ ಬ್ಲೂ ಪ್ರಿಂಟ್. ಸೊ ಅಗೇನ್ ಪಾರ್ಟ್ ಎ ಪಾರ್ಟ್ ಬಿನಲ್ಲಿ ನಾನು ಹೇಳ್ದಂಗೆ 2 ಪಾರ್ಟ್ ಇರುತ್ತೆ, ಪಾರ್ಟ್ ಎನಲ್ಲಿ 2 ಮಾರ್ಕ್ಸ್ ಇರುತ್ತೆ, ಪಾರ್ಟ್ ಬಿನಲ್ಲಿ 6 ಮಾರ್ಕ್ಸ್ ಇರುತ್ತೆ. ಸೊ ಪಾರ್ಟ್ ಬಿನಲ್ಲಿ 12 ಕ್ವಶನ್ಸ್ ಇರುತ್ತೆ, 12 × 2 ಅಂದರೆ 24 ಆಗುತ್ತೆ. ಪಾರ್ಟ್ ಬಿನಲ್ಲಿ ನಿಮಗೆ 13 ಕ್ವಶನ್ಸ್ ಇರುತ್ತೆ, ಈಚ್ ಕ್ವಶನ್ ಕ್ಯಾರಿ 6 ಮಾರ್ಕ್ಸ್, 6 × 13 ಮಾಡಿದ್ರೆ 78 ಆಯಿತು. ಆಲ್ ಟುಗೆದರ್ ನಿಮ್ಗೆ ಎಷ್ಟಾಯಿತು, 1 or 2 ಮಾರ್ಕ್ಸ್ ಇರುತ್ತೆ ಕ್ವಶನ್ ಪೇಪರ್ಲಿ. ಆದರೆ ನೀವು ಅವು 1 or 2 ಕ್ವಶನ್ಸಲ್ಲಿ ಯು ಆರ್ ಗೋಯಿಂಗ್ ಟು ಆನ್ಸರ್ ಓನ್ಲಿ 70 ಮಾರ್ಕ್ಸ್ ಮಾತ್ರ ನೀವು ಆನ್ಸರ್ ಮಾಡ್ತಾ ಹೋಗ್ತೀರ. ಸೊ ನೀವು ಯಾವುದೇ ಒಂದು ಕ್ವಶನ್ ಪೇಪರ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮದು ನೋಡ್ಕೋಬೇಕಾಗತ್ತೆ ಸಿ ಬಿ ಸಿ ಎಸ್ ಇದೆ, ಬಿಕಾಸ್ ಎಷ್ಟೊಂದು ವೆರೈಟೀಸ್ ಆಫ್ ಕ್ವಶನ್ ಪೇಪರ್ಸ್ ಇರುತ್ತೆ. ನನಗೆ ಬಂದಿರುವಂಥ ಕ್ವಶನ್ ಪೇಪರು ನಂದೇನಾ ಅಂತ ನೀವೇ ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ನೀವು ಸಿ ಬಿ ಸಿ ಎಸ್ ಇದೆ, 2018 ಇದೆಯಾ, ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ ಇದೆಯಾ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಇದೆಯಾ, ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ ಇದೆಯಾ, ಅದನ್ನು ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಬೇರೆ ಬೇರೆ ಯೂನಿವರ್ಸಿಟಿದು ಬೇರೆ ಬೇರೆ ಕ್ವಶನ್ಸ್ ಇದೆ, ಸೇಮ್ ಸಿಲೆಬಸ್ ಒಂದೇ ಇದ್ರೂ ಅದು ಏನಿದೆ ಅಂತ. ಟೈಮು 3 hours ಇರುತ್ತೆ, ಮ್ಯಾಕ್ಸಿಮಮ್ ಮಾರ್ಕ್ಸು 70 ಮಾರ್ಕ್ಸ್ ಇರುತ್ತೆ. ಸೊ ಯಾವುದೇ ಒಂದು ಕ್ವಶನ್ ಪೇಪರ್ ನೀವು ಬರೆಯೋಕ್ಕಿಂತ ಮುಂಚೆ ನಾಟ್ ಓನ್ಲಿ ದಿಸ್ ಕ್ವಶನ್ ಪೇಪರ್ ಎನಿ ಕ್ವಶನ್ ಪೇಪರ್ ಇನ್ಸ್ಟ್ರಕ್ಷನ್ಸ್ನ ಓದಬೇಕಾಗುತ್ತೆ. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಇದೆ, ಕ್ವಶನ್ ಪೇಪರ್ಗೆ 2 ಪಾರ್ಟ್ ಇದೆ ಅಂತ ಹೇಳ್ತಾರೆ, ಯು ಹ್ಯಾವ್ ಟು ಆನ್ಸರ್ ಬೋತ್ ದಿ ಪಾರ್ಟ್ಸ್. ಸೊ ಸಿನ್ಸ್ ಇಟ್ಸ್ ಕೆಮಿಸ್ಟ್ರಿ ಪೇಪರಿಂದ ಎಲ್ಲೆಲ್ಲಿ ಡಯಾಗ್ರಾಮ್ ಇದೆಯೋ, ಎಲ್ಲೆಲ್ಲಿ ಈಕ್ವೇಷನ್ ಬೇಕೋ ಅಲ್ಲೆಲ್ಲ ಬರಿಬೇಕಾಗುತ್ತೆ, ಡ್ರಾ ದ ಡಯಾಗ್ರಾಮ್, ಗಿವ್ ದಿ ಈಕ್ವೇಷನ್ ಅಂತ ಎಲ್ಲ ಕ್ವಶನ್ಸ್ಗೂ ಅವರು ಕ್ವಶನ್ ಕೇಳೋದು ಕಷ್ಟ ಆಗುತ್ತೆ. ಸೊ ಪಾರ್ಟ್ ಎನಲ್ಲಿ 12 ಕ್ವಶನ್ಸ್ ಇರುತ್ತೆ, ಆದರೆ ಯು ಆರ್ ಗೋಯಿಂಗ್ ಟು ಆನ್ಸರ್ ಓನ್ಲಿ 8 ಕ್ವಶನ್ಸ್, ಮಿಕ್ಕಿದೆಲ್ಲ ಚಾಯ್ಸ್ ಇರುತ್ತೆ ನಿಮಗೆ, ಹಾಗಾಗಿ 16 ಮಾರ್ಕ್ಸ್ ಬರುತ್ತೆ. ಪಾರ್ಟ್ ಬಿನಲ್ಲಿ ನಿಮಗೆ 13 ಕ್ವಶನ್ಸ್ ಇರುತ್ತೆ, ಯು ಆರ್ ಗೋಯಿಂಗ್ ಟು ಆನ್ಸರ್ ಓನ್ಲಿ 9 ಮಾರ್ಕ್ಸ್, 9 × 6 ಮಾಡಿದ್ರೆ 54, ಎರಡು ಕೂಡಿದ್ರೆ ನಿಮಗೆ 70 ಮಾರ್ಕ್ಸ್ ನೀವು ಬರಿಬೇಕಾಗತ್ತೆ. ಸೊ ಚಾಯ್ಸ್ ಇರೋದ್ರಿಂದ ಯು ಹ್ಯಾವ್ ಟು ಮೇಕ್ ಯುವರ್ ಮೈಂಡ್. ಸೊ 8 ಕ್ವಶನ್ ಇದೆ, ಯಾಕೆಂದರೆ ಎಲ್ಲ ನಮಗೆ ಅಲ್ಲಿ ಕ್ವಶನ್ ಮಾರ್ಕ್ಸ್ ಇರುತ್ತೆ, ನೀವು ಎಕ್ಸ್ಟ್ರಾ ಬರೆದ್ರೆ ಗೊತ್ತಾಗತ್ತೆ, ಅಥವಾ ನೀವು ಮತ್ತೆ ಮತ್ತೆ ರಿಪೀಟ್ ಮಾಡಿ ಅದೇ ಕ್ವಶನ್ ಎಲ್ಲೆಲ್ಲೋ ಆನ್ಸರ್ನ ಎಲ್ಲೆಲ್ಲೋ ಬರೆದ್ರೂ ನಮಗೆ ಗೊತ್ತಾಗತ್ತೆ. ಯಾಕೆಂದರೆ ನಾವು ಮಾರ್ಕ್ಸ್ನ ಹಾಕ್ಕೊಳ್ತೀವಿ ಕರೆಕ್ಟಾಗಿ ಹೇಗೆ ಹಾಕ್ಕೋಬೇಕು ಮಾರ್ಕ್ಸು ಅಂತ, ಹಾಗಾಗಿ ಸಾಧ್ಯ ಆದಷ್ಟು ರಿಪಿಟೇಷನ್ ಮಾಡೋದು ಅವಾಯ್ಡ್ ಮಾಡಿ. ಅದಕ್ಕೋಸ್ಕರ ನೀವು ಬಿಫೋರ್ ಯು ಸ್ಟಾರ್ಟಿಂಗ್ ನನಗಿರುವಂಥ 12 ಕ್ವಶನ್ಲಿ ಐ ಹ್ಯಾವ್ ಟು ರೈಟ್ ಓನ್ಲಿ 8 ಕ್ವಶನ್, 8 ಯಾವುದು ನನಗೆ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬರ್ತಾ ದಟ್ ಐ ವಿಲ್ ರೈಟ್ ಅಂತ, ದಟ್ ಯು ಆರ್ ಗೋಯಿಂಗ್ ಟು ಚೂಸ್ ಅಂಡ್ ಯು ಆರ್ ಗೋಯಿಂಗ್ ಟು ರೈಟ್ ದಿ ಆನ್ಸರ್ಸ್. ಸೊ ನಾನಿವತ್ತು 2018 ಪೇಪರ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಪಾರ್ಟ್ ಎ ಮಾತ್ರ, ಅಗೇನ್ ಪಾರ್ಟ್ ಎ ಪಾರ್ಟ್ ಬಿ ಎರಡೂ ಇರುತ್ತೆ, ಆದರೆ ನಾನು ಪಾರ್ಟ್ ಎ ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಪಾರ್ಟ್ ಎ ಪಾರ್ಟ್ ಬಿ ತೊಗೊಂಡ್ರೆ ನಂದು ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ, ಅದನ್ನು ಅವಾಯ್ಡ್ ಮಾಡೋಕ್ಕೆ ಐ ಆಮ್ ಗೋಯಿಂಗ್ ಟು ರೈಟ್ ಓನ್ಲಿ ಪಾರ್ಟ್ ಎ. ನೆಕ್ಸ್ಟ್ ಅದಾದಮೇಲೆ ಪಾರ್ಟ್ ಬಿನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಪಾರ್ಟ್ ಎನಲ್ಲಿ 12 ಕ್ವಶನ್ಸ್ ಇರುತ್ತೆ, ಯು ಆರ್ ಗೋಯಿಂಗ್ ಟು ಆನ್ಸರ್ 8 ಕ್ವಶನ್ಸ್, 8 × 16 ಮಾರ್ಕ್ಸ್ ಬರುತ್ತೆ. ಸೊ ಫಸ್ಟ್ ಕ್ವಶನ್ ಇದು ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ ಮೇಲೆ ಕೇಳಿದೆ, ನಾನು ಮುಂಚೆನೇ ಹೇಳಿದ್ದೀನಿ ಯಾವ ಚಾಪ್ಟರ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಬರಬೇಕು ಅಂತ, ಆ ಬೇಸ್ಡ್ ಆನ್ ದಟ್ ದೇ ಗೋಯಿಂಗ್ ಟು ಡೂ ಇಟ್. ಇಲ್ಲೇನು ಮಾಡ್ತಾರೆ, ಲಾಗ್ 25 = 0.6990, ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಲಾಗ್ 25 ಅಂತ ಕೇಳಿದ್ದಾರೆ. ಸೊ ನಿಮಗೆ ಲಾಗ್ 25 ಇದೆಯಲ್ಲ, ಅದು 5 to the power of 3 ಅಂತ ಗೊತ್ತಾಗ್ತಿದೆ. ಸೊ ಅದು ಬರೆದ್ರೆ ನಿಮಗೆ 1 ಮಾರ್ಕ್ನ ಕೊಡ್ತಾರೆ. 3 × 0.3 × log 5 ಮಲ್ಟಿಪ್ಲೈ ಮಾಡ್ಕೊಂಡಾಗ ಏನು ಆನ್ಸರ್ ಬರ್ತಲ್ಲ ಆನ್ಸರ್ ಬರುತ್ತೆ. ಸೊ ನಿಮ್ಗೆ ಯಾವುದೇ ಒಂದು ಪ್ರಾಬ್ಲಮ್ ಕೊಟ್ಟಾಗ ಎಲಾಬ್ರೇಟಾಗಿ ಬರೆಯೋಕ್ಕೆ ಟ್ರೈ ಮಾಡಿ. ಫಾರ್ಮುಲಾ ಇದ್ದರೆ ಫಾರ್ಮುಲಾಗೆ 1 ಮಾರ್ಕ್ ಇರುತ್ತೆ, ಫೈನಲ್ ಮಾರ್ಕ್ಸ್ಗೆ 1 ಮಾರ್ಕ್ ಇರುತ್ತೆ. ಬಟ್ ಸಬ್ಸ್ಟಿಟ್ಯೂಷನ್ಗೂ ಕೆಲವು ಸಲ ಮಾರ್ಕ್ ಕೊಡ್ತೀವಿ, ಫೈನಲ್ ಆನ್ಸರ್ ತಪ್ಪಾದರೂ ಸಬ್ಸ್ಟಿಟ್ಯೂಷನ್ ಕರೆಕ್ಟ್ ಆಗಿದ್ದರೆ ಮಾರ್ಕ್ಸ್ ಬರುತ್ತೆ. ಹಾಗಾಗಿ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೈಲ್ ಡೂಯಿಂಗ್ ಇಟ್. ಸೊ ಇದು ಫಾರ್ಮುಲಾ ಇದೆ, ಲಾಗ್ 25 = log(5 to the power of 3) ಅಂತ ಬರೆದ್ರೆ 1 ಮಾರ್ಕ್ ಕೊಡ್ತಾರೆ, ಅದಕ್ಕೆ ವ್ಯಾಲ್ಯೂ ಫೈನಲ್ ವ್ಯಾಲ್ಯೂ ಬರೆ 1 ಮಾರ್ಕ್ ಕೊಡ್ತಾರೆ. ಸೊ ನೆಕ್ಸ್ಟ್ ಸ್ಟೇಟ್ ದಿ ಲಾ ಆಫ್ ಕರೆಸ್ಪಾಂಡಿಂಗ್ ಸ್ಟೇಟ್ಸ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ಕ್ವಶನ್ ಪೇಪರ್ ಬರಿಬೇಕಾದ್ರೆ ಯು ಹ್ಯಾವ್ ಟು ಬಿ ವೆರಿ ವೆರಿ ಕಾಶಿಯಸ್. ಯಾವ ಥರ ಪದನ ಉಪಯೋಗಿಸ್ತಾ ಇದ್ದಾರೆ, ಡಿಸ್ಕಸ್ ಅಂತ ಹೇಳ್ತಾ ಇದ್ದಾರ, ಡಿಸ್ಕ್ರೈಬ್ ಅಂತ ಹೇಳ್ತಾ ಇದ್ದಾರ, ಸ್ಟೇಟ್ ಅಂತ ಹೇಳ್ತಾ ಇದ್ದಾರ, ಡಿಫೈನ್ ಅಂತ ಹೇಳ್ತಾ ಇದ್ದಾರ, ಎಕ್ಸ್ಪ್ಲೈನ್ ಅಂತ ಹೇಳ್ತಾ ಇದ್ದಾರ. ಸೊ ನೀವೇನು ಮಾಡಬೇಕಾಗತ್ತೆ, ಗಿವ್ ರೀಸನ್ ಜಸ್ಟಿಫಿಕೇಷನ್, ಪ್ರತಿಯೊಂದಕ್ಕೂ ತಂದೇ ಆದಂಥ ಮೀನಿಂಗ್ ಇದೆ. ಸೊ ಅವ್ರು ಏನು ಪದ ಹೇಳ್ತಾ ಇದ್ದಾರೆ ಅಂತ ನೀವು ನೋಡ್ಕೋಬೇಕಾಗತ್ತೆ. ಡಿಫೈನ್ ಅಂದರೆ ನಿಮ್ಗೆ ಬೇಕಾದಂಗೆ ನಿಮ್ಮ ಓನ್ ವರ್ಡ್ಸಲ್ಲಿ ಬರಿಬೋದು, ಆದರೆ ಸ್ಟೇಟ್ಮೆಂಟ್ ಅಂತ ಕೊಟ್ಟಾಗ, ಸ್ಟೇಟ್ ಅಂತ ಕೊಟ್ಟಾಗ, ಯು ಕೆನಾಟ್ ಗಿವ್ ದಿ ಸ್ಟೇಟ್ಮೆಂಟ್ ಅಕಾರ್ಡಿಂಗ್ ಟು ಯುವರ್ ಕನ್ವೀನಿಯನ್ಸ್. ಆ ಪರ್ಸನ್ ಯಾರು ಹೇಳ್ತಾರೆ, ಏನು ಸ್ಟೇಟ್ಮೆಂಟ್ ಇರುತ್ತೋ ಅದೇ ಸ್ಟೇಟ್ಮೆಂಟ್ನ ನೀವು ಹೇಳಬೇಕಾಗತ್ತೆ. ಸೊ ಇದು ಆಸ್ ಅ ಸ್ಟೇಟ್ಮೆಂಟ್ ನಿಮಗೆ ಇಲ್ಲಿ 2 ಮಾರ್ಕ್ಸ್ ಕೊಡ್ತಾರೆ. ದ ಲಾ ಆಫ್ ಕರೆಸ್ಪಾಂಡಿಂಗ್ ಆಫ್ ಸ್ಟೇಟ್ಸ್ ಸ್ಟೇಟ್ ದಟ್ ಇಫ್ 2 substances ಹ್ಯಾವ್ ದಿ ಸೇಮ್ ರೆಡ್ಯೂಸ್ಡ್ ಪ್ರೆಷರ್ ಅಂಡ್ ಸೇಮ್ ರೆಡ್ಯೂಸ್ಡ್ ಟೆಂಪರೇಚರ್, ದೇ ವಿಲ್ ಹ್ಯಾವ್ ಸೇಮ್ ರೆಡ್ಯೂಸ್ಡ್ ವಾಲ್ಯೂಮ್. ಇದಕ್ಕೆ ನಾವೇನಂತ ಕರಿತೀವಿ, ಲಾ ಆಫ್ ಕರೆಸ್ಪಾಂಡಿಂಗ್ ಸ್ಟೇಟ್ಸ್. ಕರೆಸ್ಪಾಂಡಿಂಗ್ ಅಂದರೆ ಎಲ್ಲ ರೆಡ್ಯೂಸ್ ಸ್ಟೇಟಲ್ಲೇ ಇರಬೇಕು, ರೆಡ್ಯೂಸಿಂಗ್ ಪ್ರೆಷರ್ ಇರಬೇಕು, ರೆಡ್ಯೂಸಿಂಗ್ ಟೆಂಪರೇಚರ್ ಇರಬೇಕು, ರೆಡ್ಯೂಸಿಂಗ್ ವಾಲ್ಯೂಮ್ ಆಗತ್ತೆ ಅಂತ. ಅಥವಾ ಇದು ಇನ್ನೊಂದು ಥರನೂ ಸ್ಟೇಟ್ ಮಾಡ್ಬೋದು, ಆಲ್ ದ ಸಬ್ಸ್ಟೆನ್ಸಸ್ ಬಿಹೇವ್ ಅಲೈಕ್ ದ ಸೇಮ್ ವ್ಯಾಲ್ಯೂಸ್ ಆಫ್ ದಿ ರೆಡ್ಯೂಸ್ ಪ್ರೆಷರ್ ವಾಲ್ಯೂಮ್ ಆರ್ ದಿ ಟೆಂಪರೇಚರ್. ಸೊ ಫುಲ್ ಸ್ಟೇಟ್ಮೆಂಟ್ ಇದ್ದರೆ ನಿಮಗೆ 2 ಮಾರ್ಕ್ ಕೊಡ್ತಾರೆ.
ನೆಕ್ಸ್ಟ್ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ರೂಟ್ ಮೀನ್ ಸ್ಕ್ವೇರ್ ವೆಲಾಸಿಟಿ ಆಫ್ ದಿ ಆಕ್ಸಿಜನ್ ಮಾಲಿಕ್ಯುಲರ್ 300 kelvin ಅಂತ ಹೇಳ್ತಾ ಇದ್ದಾರೆ. ಅವರು ವ್ಯಾಲ್ಯೂಸ್ನ ಕೊಟ್ಟಿದ್ದಾರೆ, ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಮಾಲಿಕ್ಯುಲರ್ ಮಾಸ್ ಆಫ್ ಆಕ್ಸಿಜನ್ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಸೊ ನೀವು ಫಾರ್ಮುಲಾ ಬರ್ಕೋಬೇಕು. ಫಾರ್ಮುಲಾ ಬರ್ಕೊಂಡ್ರೆ 1 mark ಕೊಡ್ತಾರೆ. ಆರ್ ಎಮ್ ಎಸ್ ಇಸ್ ಈಕ್ವಲ್ ಟು ರೂಟ್ ಆಫ್ 3 RT/m ಅಂತ ಹೇಳ್ತಾ ಇದ್ದಾರೆ, ವೇರ್ ಎಮ್ ಇಸ್ ದಿ ಮಾಲಿಕ್ಯುಲರ್ ಮಾಸ್, ಟಿ ಇಸ್ ದ ಟೆಂಪರೇಚರ್, ಆರ್ ಇಸ್ ದಿ ಗ್ಯಾಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ಸೊ ಸಬ್ಸ್ಟಿಟ್ಯೂಷನ್ ಫಾರ್ಮುಲಾ ಬರೆದ್ರೆ 1 mark ಕೊಡ್ತಾರೆ, ಸಬ್ಸ್ಟಿಟ್ಯೂಷನ್ ಫೈನಲ್ ಆನ್ಸರ್ ಬರೆದ್ರೆ 1 mark ಕೊಡ್ತಾರೆ. ಸೊ ಈ ಪ್ರಾಬ್ಲಮ್ಸ್ ಎಲ್ಲ ಕೊಟ್ಟಾಗ ದ ಯೂನಿಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ವಿತೌಟ್ ಯೂನಿಟ್ಸ್ ಬರಲಿಲ್ಲ ಅಂದರೆ ನಿಮಗೆ ಮಾರ್ಕ್ಸ್ ಕೊಡಲ್ಲ. ಕೆಲವು ಸಲ ಎಷ್ಟೊಂದು ಜನ ಹುಡುಗರು 68-69 ಬಂದು ನಿಂತಿರ್ತಾರೆ. ಯಾಕೆ ಅಂದರೆ ಈ ಥರದ ಮಿಸ್ಟೇಕ್ಸ್ನ ಮಾಡಿರ್ತಾರೆ. ಸೊ ನೀವು ಪ್ರಾಬ್ಲಮ್ ಯಾವುದೇ ಪ್ರಾಬ್ಲಮ್ ಮಾಡಿದಾಗ, ಪರ್ಟಿಕ್ಯುಲರ್ಲಿ ಫಿಸಿಕಲ್ ಕೆಮಿಸ್ಟ್ರಿ ಪ್ರಾಬ್ಲಮ್ ಮಾಡಿದಾಗ ವಿತ್ ಯೂನಿಟ್ಸ್ ನೀವು ಏನು ಬರಬೇಕಾಗತ್ತೆ, ಆನ್ಸರ್ಸ್ ಮಾಡಬೇಕಾಗತ್ತೆ, ಆನ್ಸರ್ಸ್ನ ತೊಗೊಂಬರ್ಬೇಕಾಗತ್ತೆ. ಅಗೇನ್ ಯೂನಿಟ್ಸು ಎಸ್ ಐ ಯೂನಿಟಲ್ಲಿ ಇದೆಯಾ, ಸಿ ಜಿ ಎಸ್ ಅಲ್ಲಿ ಇದೆಯಾ, ಯಾವುದ್ರಲ್ಲಿ ಇದೆ ನೀವು ನೋಡ್ಕೋಬೇಕಾಗತ್ತೆ. ಸೊ ಅದ್ರ ಪ್ರಕಾರ ನೀವು ಏನು ಮಾಡಬೇಕಾಗತ್ತೆ, ಕಟ್ ಮಾಡಿಕೊಂಡು ವ್ಯಾಲ್ಯೂಸ್ನ ತೊಗೋಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಫಾಸ್ಫೋರೋಸೆನ್ಸ್ ಅಂತ ಕೇಳಿದ್ದಾರೆ. ಇದು ಫೋಟೋ ಕೆಮಿಸ್ಟ್ರಿನಲ್ಲಿ ಬರುವಂಥ ಕ್ವಶನ್. ವೆನ್ ಫೋಟೋ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್, ದ ಅಬ್ಸರ್ಡ್ ಲೈಟ್ ಈಸ್ ಎಮಿಟೆಡ್ ಔಟ್ ಇನ್ ದಿ ಫಾರ್ಮ್ ಆಫ್ ಎ ಲೈಟ್ ಎಕ್ಸಿಬಿಟಿಂಗ್ ದಿ ಫ್ಲೋರೋಸೆಂಟ್ ಬಿಹೇವಿಯರ್. ಸಮ್ ಸಬ್ಸ್ಟೆನ್ಸಸ್ ವಿಚ್ ಕಂಟಿನ್ಯೂ ಟು ಗ್ಲೋ ಫಾರ್ ಸಮ್ ಟೈಮ್ ಆಫ್ಟರ್ ದಿ ಎಕ್ಸ್ಟರ್ನಲ್ ಲೈಟ್ ಸಪ್ಲೈ ಇಸ್ ಕಟ್ ಆಫ್, ಸಚ್ ಸಬ್ಸ್ಟೆನ್ಸಸ್ ಆರ್ ಕಾಲ್ಡ್ ಆಸ್ ಫಾಸ್ಫರಸ್ ಆರ್ ಫೆನಾಮಿನನ್ ಇಸ್ ಕಾಲ್ಡ್ ಆಸ್ ಫಾಸ್ಫೋರೋಸೆನ್ಸ್. ಫಾಸ್ಫೋರೆಸೆನ್ಸ್ ಇಸ್ ಎ ಸ್ಲೋ ಫ್ಲೋರೆಸೆನ್ಸ್. ಸೊ ಫಸ್ಟ್ನಲ್ಲಿ ಇದು 2 marks ಕೇಳ್ತಾ ಇದ್ದಾರೆ, ವಾಟ್ ಈಸ್ ಅಂತ ಕೇಳ್ತಾ ಇದ್ದಾರೆ, ಅದೇನಿದೆ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಫೋಟೋಕೆಮಿಕಲ್ ರಿಯಾಕ್ಷನ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ನಾವು ಲೈಟ್ನ ಸಪ್ಲೈ ಮಾಡ್ತೀವಿ, ಲೈಟ್ ಸಪ್ಲೈ ಮಾಡಿದಾಗ ಏನಾಗುತ್ತೆ, ನಿಮ್ಮ ಮಾಲಿಕ್ಯೂಲು ಲೋಯರ್ ಎನರ್ಜಿ ಸ್ಟೇಟಿಂದ ಹೈಯರ್ ಎನರ್ಜಿ ಸ್ಟೇಟ್ಗೆ ಎಕ್ಸೈಟ್ ಆಗಿರುತ್ತೆ. ಎಕ್ಸೈಟ್ ಆದಾಗ ಏನು ಮಾಡುತ್ತೆ, ದೇ ಗೋಯಿಂಗ್ ಟು ಅಬ್ಸರ್ವ್ ಎನರ್ಜಿ, ಲೈಟ್ ಎನರ್ಜಿ. ಅದನ್ನೇನು ಮಾಡುತ್ತೆ ಅಂದರೆ, ದೇ ಗೋಯಿಂಗ್ ಟು ವೆನ್ ದೇ ಕಮ್ ಬ್ಯಾಕ್, ಸೊ ದೇ ಗೋಯಿಂಗ್ ಟು ಎಕ್ಸಿಬಿಟ್ ದಿ ಲೈಟ್. ಅದು ಆಫ್ಟರ್ ದಿ ಸಪ್ಲೈ ಆಫ್ ದಿ ಹೀಟು, ಅಥವಾ ಆಫ್ಟರ್ ದಿ ಸಪ್ಲೈ ಆಫ್ ದಿ ಹೀಟ್ ಏನು ಸಪ್ಲೈ ಮಾಡ್ತಿರ್ತೀವಿ, ಎಕ್ಸ್ಟರ್ನಲ್ ಲೈಟ್ ಏನು ಸಪ್ಲೈ ಮಾಡ್ತಿದ್ದೆ, ಅದು ತಕ್ಕೊಂಬಿಟ್ಟು ವಾಪಸ್ ತಕ್ಕೊಂಡ್ಮೇಲೂ ಅದು ಗ್ಲೋ ಆಗ್ತಾ ಇರ್ತಲ್ಲ, ಅಂಥ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಫಾಸ್ಫೋರೋಸೆನ್ಸ್ ಅಂತ ಕರಿತೀವಿ. ಫ್ಲೋರೋಸೆನ್ಸ್ ಅಂದರೆ ಓನ್ಲಿ ಇನ್ ಪ್ರೆಸೆನ್ಸ್ ಆಫ್ ದಿ ಲೈಟ್ ಆಗುತ್ತೆ, ಲೈಟ್ ಹೊರಗಡೆ ತಕೊಂಡಿದ ತಕ್ಷಣ ಹೋಗ್ಬಿಡುತ್ತೆ, ಲೈಟ್ ತಕ್ಕೊಂಡ್ಮೇಲೂ ಇರುತ್ತಲ್ಲ, ಅದಕ್ಕೆ ಏನಂತ ಕರಿತೀವಿ ನಾವು, ಫಾಸ್ಫೋರೋಸೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ನಾವು ವಾಲ್ಯೂಮೆಟ್ರಿಕ್ ಅನಾಲಿಸಿಸ್ ಮೇಲೆ ಒಂದು ಪ್ರಾಬ್ಲಮ್ ಕೇಳಿದರೆ, ಸೇಮ್ ಟೈಪ್ ಆಫ್ ಪ್ರಾಬ್ಲಮ್ ನೀವು ಪ್ರಾಕ್ಟಿಕಲ್ಸಲ್ಲೂ ಮಾಡಿರ್ತೀರ. ಸೊ ಇಲ್ಲಿ ಮೊಲಾಲಿಟಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳ್ತಾ ಇದ್ದಾರೆ. ವಾಟ್ ಈಸ್ ದ ಮೊಲಾಲಿಟಿ ಆಫ್ ದ ಸೊಲ್ಯೂಷನ್ ಕಂಟೈನಿಂಗ್ 4 grams ಆಫ್ NaOH ಇನ್ 250 ml ಆಫ್ ಇಟ್ ಸೊಲ್ಯೂಷನ್. ಅಗೇನ್ ಡೆನ್ಸಿಟಿ ಆಫ್ ವಾಟರ್ ಕೊಟ್ಟಿದ್ದಾರೆ, ಮಾಲಿಕ್ಯುಲರ್ ಮಾಸ್ ಆಫ್ NaOH ನ ಕೊಟ್ಟಿದ್ದಾರೆ. ಮೊಲಾಲಿಟಿ ನೀವು ನೋಡ್ಕೋಬೇಕಾಗತ್ತೆ, ಮೊಲಾಲಿಟಿ ಬೇರೆ ಇದೆ, ಮೊಲಾಲಿಟಿ ಬೇರೆ ಇದೆ. ಇಲ್ಲಿ ಮೊಲಾಲಿಟಿ ಕೇಳಿದ್ದಾರೆ, ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಪರ್ ಗ್ರಾಮ್ಸ್ ಪರ್ kg ಆಫ್ ದಿ ಸಾಲ್ವೆಂಟ್ ಇಸ್ ಕಾಲ್ಡ್ ಆಸ್ ಮೊಲಾಲಿಟಿ. ಆದರೆ ನಾವೇನು ಮಾಡಬೇಕಾಗತ್ತೆ, ಅವ್ರು ಏನು ಕೇಳ್ತಾ ಇದ್ದಾರೆ, ಕ್ಯಾಲ್ಕುಲೇಟ್ ದಿ ಮೊಲಾಲಿಟಿ ಆಫ್ ದಿ ಸೊಲ್ಯೂಷನ್ ಕಂಟೈನಿಂಗ್ 4 grams ಆಫ್ NaOH ಇನ್ 250 ml ಅಂತ ಹೇಳ್ತಾ ಇದ್ದಾರೆ. 4 grams ಇನ್ 250 ml ಇಸ್ ಈಕ್ವಲ್ ಟು 16 grams ಇನ್ 1 liter. ಯಾಕೆಂದರೆ 250ನಲ್ಲಿ 1/4 ಇದು ನಿಮ್ಗೆ 1 liter 1/4 250 ml ಇದೆ. ಸೊ 4 × 4 ಮಾಡಿದಾಗ ನಿಮಗೆ 16 grams ಬಂತು. 16 grams 1 literಲ್ಲಿ ಡಿಸಾಲ್ವ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಮೊಲಾಲಿಟಿ ಬರುತ್ತೆ. ಆದರೆ ಇಲ್ಲಿ 16 gramsನ ನಾವೇನು ಮಾಡಬೇಕು, 1 liter ಡಿಸಾಲ್ವ್ ಮಾಡಬೇಕು ಅಂದರೆ ಗ್ರಾಮ್ಸ್ನ ನಾನು ಮಾಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ವಾಲ್ಯೂಮ್ ಇಂಟು ಡೆನ್ಸಿಟಿ ಮಾಡಬೇಕು. ಹಾಗಾಗಿ ಅವರು ಡೆನ್ಸಿಟಿ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಸೊ ಡೆನ್ಸಿಟಿ ಎಷ್ಟು ಹೇಳ್ತಾ ಇದ್ದಾರೆ, 996 ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ 16 × 996 ಮಾಡಿಕೊಂಡೆ, ಅವಾಗ ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ದಟ್ ಇಂಟು kgs, ಮಾಸಲ್ಲಿ ಬಂತು. ಸೊ 15.963 grams ಇನ್ 1 kg ಇಸ್ ಕಾಲ್ಡ್ ಆಸ್ 1 molality ಆಯಿತು. ಆದರೆ ಅವ್ರೇನು ಹೇಳ್ತಾ ಇದ್ದಾರೆ, ಪ್ರೆಸೆಂಟ್ ಇನ್ 40 gramsಲ್ಲಿ ಎಷ್ಟಿದೆ ಮಾಲಿಕ್ಯುಲರ್ ಮಾಸ್ ಆಫ್ NaOH, 40 grams, 40 gramsಲ್ಲಿ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮೊಲಾಲಿಟಿ ಇಸ್ ಇಕ್ವಲ್ ಟು ವೆಯ್ಟ್ ಬೈ ಮಾಲಿಕ್ಯುಲರ್ ಮಾಸ್. ವೆಯ್ಟ್ ಎಷ್ಟು ಬಂತಿದೆ ನಮಗೆ, 15.936 ಡಿವೈಡೆಡ್ ಬೈ 40 ಇದೆ. ಏನು ವ್ಯಾಲ್ಯೂ ಬರುತ್ತೋ ಆ ವ್ಯಾಲ್ಯೂನ ಬರ್ಕೋಬೇಕಾಗ್ತಿತ್ತು, ಸೊ ಮಿಯರ್ ನಂಬರ್. ಸೊ ಹಂಗಾಗಿ ಇದಕ್ಕೇನು ಯೂನಿಟ್ಸ್ ಇಲ್ಲ. ಸೊ ಈಗ ನೀವು ಫಾರ್ಮುಲಾ ಬರೆದ್ರೆ ಏನು, 4 gram ಮೊಲಾಲಿಟಿ ಅಂದರೆ ಏನು ಅಂತ ಬರೆದ್ರೆ 1 mark ಕೊಡ್ತಾರೆ, ಫಾರ್ಮುಲಾ ಬರೆದ್ರೆ 1 mark ಕೊಡ್ತಾರೆ, ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 1 mark ಕೊಡ್ತಾರೆ. ನೆಕ್ಸ್ಟ್ ಡಿಫೈನ್ ಅ ಸ್ಟೇಟ್ ನರ್ಸ್ಡ್ ಡಿಸ್ಟ್ರಿಬ್ಯೂಷನ್ ಲಾ ಅಂತ ಕೇಳ್ತಾ ಇದ್ದಾರೆ. ಅಗೇನ್ ನಾನು ಸ್ಟೇಟ್ ಅಂದ ತಕ್ಷಣ ನೀವೇನು ಮಾಡಬೇಕಾಗುತ್ತೆ, ನಿಮ್ಮ ಓನ್ ವರ್ಡ್ಸಲ್ಲಿ ಬರೆಯೋಂಗಿಲ್ಲ, ಅಲ್ಲೇ ಬರೀಬೇಕಾಗತ್ತೆ. ಇಫ್ ಟು ದಿ ಸಿಸ್ಟಮ್ 2 immiscible ಲಿಕ್ವಿಡ್ಸ್ ಇಸ್ ಆ್ಯಡೆಡ್ ಟು ಎ ಸಬ್ಸ್ಟೆನ್ಸ್ ಸಾಲ್ಯುಬಲ್ ಇನ್ ಬೋತ್ ಲೇಯರ್ಸ್, ದೆನ್ ದ ರೇಷಿಯೋ ಆಫ್ ದಿ ಕಾನ್ಸಂಟ್ರೇಷನ್ ಆಫ್ ಸಬ್ಸ್ಟೆನ್ಸ್ ಇನ್ ದೋಸ್ ಲೇಯರ್ಸ್ ಇಸ್ ಕಾನ್ಸ್ಟೆಂಟ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ಓನ್ಲಿ ದ ಸಲ್ಯೂಟ್ ಆಸ್ ಎ ಸೇಮ್ ಮಾಲಿಕ್ಯುಲರ್ ಸ್ಟೇಟ್ ಇನ್ ಬೋತ್ ದಿ ಲೇಯರ್ಸ್. ಅಂಥದಕ್ಕೆ ನಾವೇನಂತ ಕರಿತೀವಿ, ನರ್ಸ್ ಡಿಸ್ಟ್ರಿಬ್ಯೂಷನ್ ಲಾ ಅಂತ ಹೇಳ್ತೀವಿ. C2/C1 ಇಸ್ ಇಕ್ವಲ್ ಟು ಕಾನ್ಸ್ಟೆಂಟ್ ವಿಚ್ ಇಸ್ ಇಕ್ವಲ್ ಟು ಕೆ ಅಂತ ಕರಿತೀವಿ. ಕೆನ ನಾವು ಪಾರ್ಟಿಷನ್ ಕೋಎಫಿಷಿಯೆಂಟ್ ಆಫ್ ದಿ ಡಿಸ್ಟ್ರಿಬ್ಯೂಷನ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಇಲ್ಲೇನು ಮಾಡ್ತಾ ಇದ್ವಿ, 2 immiscible ಲಿಕ್ವಿಡ್ಸ್ನ ತೊಗೊಳ್ತಾ ಇದ್ವಿ, ಅದನ್ನು ಏನು ಮಾಡ್ತಾ ಇದ್ವಿ, ಯಾವುದೋ ಇನ್ನೊಂದು ಸಾಲ್ಯುಬಲ್ ಲೇಯರ್ಗೆ ಆ್ಯಡ್ ಮಾಡ್ತಾ ಇದ್ವಿ. ಅವೆರಡರ ಮಧ್ಯೆ ಇರುವಂಥ ರೇಷಿಯೋ ಏನು ಬರುತ್ತಲ್ಲ, ಅಂದರೆ ದಟ್ ಪರ್ಟಿಕ್ಯುಲರ್ ಸಲ್ಯೂಟ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟ್ ಇನ್ ಬೋತ್ ದಿ ಇಮ್ಮಿಸಿಬಲ್ ಲಿಕ್ವಿಡ್ಸ್ ಇನ್ ವಾಟ್ ರೇಷಿಯೋ ದೇ ಆರ್ ಗೋಯಿಂಗ್ ಟು
ಮಿಕ್ಸ್ ಇಟ್, ಅದಕ್ಕೆ ನಾವೇನಂತ ಕರಿತೀವಿ ನರ್ಸ್ ಡಿಸ್ಟ್ರಿಬ್ಯೂಷನ್ ಲಾ ಅಂತ ಹೇಳ್ತೀವಿ. ಇದನ್ನು ನೀವೇನು ಮಾಡಿರ್ತೀರಿ ಪ್ರಾಕ್ಟಿಕಲಲ್ಲಿ ಇದೇ ಎಕ್ಸ್ಪೆರಿಮೆಂಟ್ಗೂ ಮಾಡಿದ್ದೀರ. ಕ್ವಶನ್ ನಂಬರ್ 7, ಡಿಫೈನ್ ದಿ ಟರ್ಮ್ ಎಲೆಕ್ಟ್ರಾನ್ ಅಫಿನಿಟಿ. ಇದು ಪಿರಿಯಾಡಿಕ್ ಪ್ರಾಪರ್ಟೀಸ್ ಮೇಲಿರುವಂಥ ಕ್ವಶನ್. ಎಲೆಕ್ಟ್ರಾನ್ ಅಫಿನಿಟಿ ಇಸ್ ದ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ಡ್ ವೆನ್ ಎಲೆಕ್ಟ್ರಾನ್ ಇಸ್ ಆಡೆಡ್ ಫ್ರಮ್ ದಿ ಇನ್ಫಿನಿಟಿ ಟು ದಿ ಔಟರ್ ಮೋಸ್ಟ್ ಆರ್ಬಿಟಲ್ ಆಫ್ ದಿ ನ್ಯೂಟ್ರಲ್ ಗೇಷಿಯಸ್ ಆಟಮ್. ಇಲ್ಲಿ ನನಗೆ ಏನು ಇಂಪಾರ್ಟೆಂಟ್ ಅಂದರೆ ನ್ಯೂಟ್ರಲ್ ಗೇಷಿಯಸ್ ಆಟಮ್ ಅನ್ನೋದು ಇಂಪಾರ್ಟೆಂಟು, ದ ಎಲೆಕ್ಟ್ರಾನ್ ಆಡೆಡ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ 4 ಟರ್ಮ್ ಬರುತ್ತೆ ಇಲ್ಲಿ, ಎಲೆಕ್ಟ್ರಾನ್ ಡೆಫಿನಿಟಿ, ಎಲೆಕ್ಟ್ರಾನ್ ಅಫಿನಿಟಿ, ಎಲೆಕ್ಟ್ರಾನ್ ಅಫಿನಿಟಿ, ಎಲೆಕ್ಟ್ರಾನ್ ನೆಗೆಟಿವಿಟಿ, ಎಲೆಕ್ಟ್ರಾನ್ ಅಟಾಮಿಕ್ ಸೈಜ್ ಕೇಳ್ತಾರೆ, ಅಟಾಮಿಕ್ ರೇಡಿಯೇ ಕೇಳ್ಬೋದು ಅಥವಾ ಅಟಾಮಿಕ್ ರೇಡಿಯೇ ಕೇಳ್ಬೋದು, ಇಲ್ಲ ಅಂತಂದರೆ ಅಟಾಮಿಕ್ ಮಾಲಿಕ್ಯುಲರ್ ಮಾಸೆ ಕೇಳ್ಬೋದು. ಸೊ ಹಾಗಾಗಿ 4 ಪ್ಯಾರಾಮೀಟರ್ಸ್ ಇದೆ, ನೀವು 4 ಪ್ಯಾರಾಮೀಟರ್ನಲ್ಲಿ ಅದರ ಒಂದು ಇಲ್ಲಿ ಕೇಳೇ ಕೇಳ್ತಾರೆ, ನೋಡ್ಕೋಬೇಕಾಗುತ್ತೆ ಡಿಫ್ರೆನ್ಸ್ ಏನಿದೆ ಅಂತ. ಸೊ ಏನು ಮಾಡ್ತಾ ಇದ್ದೀವಿ ನಾವು, ಅಯನೈಸೇಷನ್ ಎನರ್ಜಿನ ಕೇಳ್ಬೋದು, ಎಲೆಕ್ಟ್ರಾನ್ ಅಫಿನಿಟಿ ಹೇಳ್ತಾ ಇದ್ದಾರೆ, ವಿಚ್ ಇಸ್ ಎಕ್ಸಾಕ್ಟ್ಲಿ ಆಪೋಸಿಟ್ ಆಫ್ ಅಯನೈಸೇಷನ್ ಎನರ್ಜಿ. ದ ಎಲೆಕ್ಟ್ರಾನ್ ಅಫಿನಿಟಿ ಇಸ್ ದ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ಡ್ ವೆನ್ ಎನ್ ಎಲೆಕ್ಟ್ರಾನ್ ಇಸ್ ಆಡೆಡ್ ಫ್ರಮ್ ಇನ್ಫಿನಿಟಿ ಟು ದಿ ಔಟರ್ ಮೋಸ್ಟ್ ಆರ್ಬಿಟಲ್ ಆಫ್ ದಿ ನ್ಯೂಟ್ರಲ್ ಗೇಷಿಯಸ್ ಆಟಮ್ ಕೇಳ್ತಾ ಇದ್ದಾರೆ. ನೆಕ್ಸ್ಟ್, ವಾಟ್ ಇಸ್ ದ ಕೆಮಿಕಲ್ ಫಾರ್ಮುಲ್ ಆಫ್ ದಿ ಹೈಡ್ರೇಟ್ಸ್ ಆಫ್ ಚಾಕೋಜನ್ಸ್ ಅಂತ ಕೇಳ್ತಾ ಇದ್ದಾರೆ. ಚಾಕೋಜನ್ಸ್ ಅಂದರೆ ಆಕ್ಸಿಜನ್ ಫ್ಯಾಮಿಲಿಗೆ ನಾವು ಚಾಕೋಜನ್ಸ್ ಅಂತ ಕರಿತೀವಿ, ಸಲ್ಫರ್ ಫ್ಯಾಮಿಲಿಗೆ. ಸೊ ಅದರದ್ದು ನೀವು ಫಾರ್ಮುಲ ಬರೀರಿ, ಹೈಡ್ರೇಟ್ಸ್ ಅಂತ ಹೇಳ್ತಾ ಇದ್ದಾರೆ. ಹೈಡ್ರೇಟ್ಸ್ ಅಂತಂದರೆ ಅದು H2SE H2TE, ಇವು ಒಂದೊಂದಕ್ಕೆ ಅರ್ಧದ ಮಾರ್ಕಿದೆ, 4 ಬರೆದ್ರೆ ಮಾತ್ರ ನಿಮಗೆ ಮಾರ್ಕ್ ಕೊಡ್ತಾರೆ. ನೆಕ್ಸ್ಟ್, ಡಿಫೈನ್ ದಿ ಟರ್ಮ್ಸ್ ಪ್ರಿಸಿಷನ್ ಆ್ಯಂಡ್ ಆ್ಯಕ್ಯುರಸಿ ಇನ್ ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂತ ಕೇಳ್ತಾ ಇದ್ದಾರೆ. ಪ್ರಿಸಿಷನ್ ಮತ್ತು ಆ್ಯಕ್ಯುರಸಿ ಏನಿದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್ ಟರ್ಮ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಇನ್ ಅವರ್ ಕ್ವಾಲಿಟೇಟಿವ್ ಅನಾಲಿಸಿಸ್. ಪ್ರಿಸಿಷನ್ ಇಸ್ ದ ಡಿಗ್ರಿ ಆಫ್ ಅಗ್ರಿಮೆಂಟ್ ಬಿಟ್ವೀನ್ ದಿ ವ್ಯಾಲ್ಯೂಸ್ ಅಬ್ಟೈನ್ ಇನ್ ದಿ ಸೇಮ್ ಎಕ್ಸ್ಪೆರಿಮೆಂಟ್ ಅಂಡರ್ ದ ಸೇಮ್ ಕಂಡೀಷನ್. ಪ್ರಿಸೈಸ್ಲಿ ಅಂತ ಹೇಳ್ತಾರಲ್ಲ, ಪ್ರಿಸಿಷನ್ ಅಂತಂದರೆ ಸೇಮ್ ಎಕ್ಸ್ಪೆರಿಮೆಂಟ್ನ ಸೇಮ್ ಪರ್ಸನು ಅಂಡರ್ ಸೇಮ್ ಕಂಡೀಷನ್ಸ್ ಮಾಡಿದಾಗ ಈಚ್ ಟೈಮ್ ನಿಮ್ಗೆ ಏನು ಬರಬೇಕು, ಸೇಮ್ ವ್ಯಾಲ್ಯೂ ಬರಬೇಕು. ಅಂಥದಕ್ಕೆ ನಾವೇನಂತ ಕರಿತೀವಿ ಪ್ರಿಸಿಷನ್ ಅಂತ ಹೇಳ್ತೀವಿ. ಆ್ಯಕ್ಯುರೇಸಿ ಅನ್ಸ್ ಡಿಗ್ರಿ ಆಫ್ ಅಗ್ರಿಮೆಂಟ್ ಆಫ್ ದಿ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂಸ್ ವಿತ್ ಅ ಟ್ರೂ ವ್ಯಾಲ್ಯೂ. ಸೊ ಆ್ಯಕ್ಚುಲಿ ನೀವೀಗ ಟೈಟ್ರೇಷನ್ ಮಾಡ್ತಾ ಇರ್ತೀರ, ಟೈಟ್ರೇಷನ್ ನಾವೇನು ಮಾಡ್ತಿರ್ತೀವಿ ಕನ್ಕರೆಂಟ್ ವ್ಯಾಲ್ಯೂ ಬರೋ ತನಕ ಮಾಡಿ ಅಂತ ಹೇಳ್ತೀವಿ. ಸೊ ಕನ್ಕರೆಂಟ್ ವ್ಯಾಲ್ಯೂ ಎಕ್ಸಾಕ್ಟ್ಲಿ ಸೇಮ್ ಬಂದರೆ ಅಂಥದನ್ನೇ ಆ್ಯಕ್ಯುರೇಸ್ ಅಂತ ಹೇಳ್ತೀವಿ. ಸ್ವತ್ವ ಬರಬೇಕು ಆದರೆ ಬರಲ್ಲ ಅಂಥದಕ್ಕೆ ಏನಂತ ಕರಿತೀವಿ ನಾವು ಪ್ರಿಸಿಷನ್ ಅಂತ ಹೇಳ್ತೀವಿ. ಸೊ ಇವೆರಡೂ ಡಿಫ್ರೆನ್ಸ್ ಗೊತ್ತಿರಬೇಕು. ಪ್ರಿಸಿಷನ್ ಅಂದರೆ ಏನು, ಇಟ್ಸ್ ಅ ಡಿಗ್ರಿ ಆಫ್ ಅಗ್ರಿಮೆಂಟ್ ಬಿಟ್ವೀನ್ ದಿ ವ್ಯಾಲ್ಯೂಸ್ ಅಬ್ಟೈನ್ ಇನ್ ದಿ ಸೇಮ್ ಎಕ್ಸ್ಪೆರಿಮೆಂಟ್ ಅಂಡರ್ ದಿ ಸೇಮ್ ಕಂಡೀಷನ್. ಆ್ಯಕ್ಯುರೇಸಿ ಅಂದರೆ ಏನು, ಡಿಗ್ರಿ ಆಫ್ ಅಗ್ರಿಮೆಂಟ್ ಆಫ್ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂಸ್ ವಿತ್ ಅ ಟ್ರೂ ವ್ಯಾಲ್ಯೂ. ಟ್ರೂ ವ್ಯಾಲ್ಯೂಗೆ ಎಕ್ಸಾಕ್ಟ್ಲಿ ಸೇಮ್ ಬರಬೇಕು. ಸೊ ಇದಕ್ಕೆ 1+1 ಕೊಡ್ತಾರೆ. ನೆಕ್ಸ್ಟ್, ವಾಟ್ ಆರ್ ಕಾರ್ಬನ್ ಏನ್ಸ್ ಗಿವನ್ ಎಕ್ಸಾಂಪಲ್ ಅಂತ ಹೇಳ್ತಿದ್ದಾರೆ. ಇದು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಕಾನ್ಸೆಪ್ಟ್ಸ್, ಬೇಸಿಕ್ ಕಾನ್ಸೆಪ್ಟ್ಸ್ ಇನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅದರದ್ದು ಚಾಪ್ಟರು. ಸೊ ಇಲ್ಲಿ ನೀವು ನೆಗೆಟಿವ್ ಚಾರ್ಜ್ ಅಂದರೆ ಕಾರ್ಬನ್ ಅನ್ನೋದು ಇದ್ದರೆ ಮಾತ್ರ ಮಾರ್ಕ್ಸ್ ಕೊಡ್ತಾರೆ, ಇಲ್ಲ ಅಂದರೆ ಇಲ್ಲ. ಸೊ ಅದಿತ್ತು ಅಂದರೆ 1 ಕೊಡ್ತಾರೆ. ನೆಕ್ಸ್ಟ್, ಎಕ್ಸಾಂಪಲ್ ಬರೆದ್ರೆ ನಿಮಗೆ 1 ಕೊಡ್ತಾರೆ. ನೆಕ್ಸ್ಟ್, ಸ್ಟೇಟ್ ಮಾರ್ಕಾನಿಕ್ ಆಫ್ ಸ್ಕೂಲ್ ಅಂತ ಹೇಳ್ತಾರೆ. ಸ್ಟೇಟ್ ಅಂತ ಹೇಳ್ತಾ ಇದ್ದಾರೆ, ನೀವು ಸ್ಟೇಟ್ಮೆಂಟೇ ಬರೀಬೇಕು, ಬೇರೆ ಏನು ಬರೆದ್ರೂ ಕೊಡಲ್ಲ. ಆದರೆ ಕೆಲವು ಸಲ ಏನಾಗುತ್ತೆ ಅಂದರೆ ಸ್ಟೇಟ್ಮೆಂಟು ತಪ್ಪಾಗ್ಬೋದು, ಅವಾಗ ಎಕ್ಸಾಂಪಲ್ ಗೊತ್ತಿದ್ರೆ ನೀವು ಎಕ್ಸಾಂಪಲ್ನು ಕೊಡ್ಬೋದು. ಸೊ ಯೂಶ್ವಲಿ ಈ ಮಾರ್ಕಾನಿಕ್ ಆಫ್ ಸ್ಕೂಲ್ ಕೊಟ್ಟೆ ಕೇಳ್ತಾರೆ, ಐದರ್ ಮಾರ್ಕಾನಿಕ್ ಆಫ್ ಸ್ಕೂಲ್ ಅವ್ರ ಆ್ಯಂಟಿ ಮಾರ್ಕಾನಿಕ್ ಆಫ್ ಸ್ಕೂಲ್ ಮೇಲೆ ಕ್ವಶನ್ಸ್ ಇರುತ್ತೆ. ಸೊ ಮಾರ್ಕಾನಿಕ್ ಆಫ್ ಸ್ಕೂಲ್ ಏನು ಹೇಳುತ್ತೆ ಅಂದರೆ, ವೆನ್ ಆನ್ ಅನ್ಸಿಮೆಟ್ರಿಕಲ್ ರಿಯೇಜೆಂಟ್ ಈಸ್ ಆಡೆಡ್ ಟು ಇನ್ ಅನ್ಸಿಮೆಟ್ರಿಕಲ್ ಆಲ್ಕೀನ್, ದ ನೆಗೆಟಿವ್ ಪಾರ್ಟ್ ಆಫ್ ದಿ ಆ್ಯಡಿಂಗ್ ರಿಯೇಜೆಂಟ್ ಗೋಸ್ ಟು ದಿ ಕಾರ್ಬನ್ ಆಟಮ್ ವಿಚ್ ಕ್ಯಾರೀಸ್ ದಿ ಲೀಸ್ಟ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಅಂತ ಹೇಳುತ್ತೆ. ಫಾರ್ ಎಕ್ಸಾಂಪಲ್, ಈ HBr ನೀವು 2 ಪ್ರೋಪೀನ್ಗೆ ಆ್ಯಡ್ ಮಾಡಿದಾಗ 2 ಬ್ರೋಮೋ ಪ್ರೋಪೀನ್ ವಿಲ್ ಬಿ ದಿ ಮೇಜರ್ ಪ್ರಾಡಕ್ಟ್. ಸೊ ಇಲ್ಲಿ ಅನ್ಸಿಮೆಟ್ರಿಕಲ್ ಆ್ಯಡಿಂಗ್ ಸಬ್ಸ್ಟಿಟ್ಯೂಯೆಂಟ್ ವಿಲ್ ಗೋಯಿಂಗ್ ಟು ಆ್ಯಡ್ ಟು ದಿ ಅನ್ಸಿಮೆಟ್ರಿಕಲ್ ಆಲ್ಕೀನ್ ಅಂತ ಬರಬೇಕು, ವಿಚ್ ಇಸ್ ದಿ ಮೇಜರ್ ಪ್ರಾಡಕ್ಟ್ ಅಂತ ಇರಬೇಕು. ಅದಿದ್ದರೆ ಮಾತ್ರ ನಿಮಗೆ ಮಾರ್ಕ್ಸ್ ಕೊಡ್ತಾರೆ, ಇಲ್ಲ ಅಂದರೆ ಇಲ್ಲ. ಸೊ 1+1 ಮಾರ್ಕ್ ಇಲ್ಲಿ ಕೊಡ್ತಾ ಇದ್ದಾರೆ. ನೆಕ್ಸ್ಟ್, ವಾಟ್ ಆರ್ ಡೀಸ್ ಆರ್ಡರ್ ರಿಯಾಕ್ಷನ್ ಗೀವ್ ರಿಯಾಕ್ಷನ್ ಅಂತ ಕೇಳ್ತಾ ಇದ್ದಾರೆ. ಗೀವ್ ಈಕ್ವೇಷನ್ ಅಂತ ಹೇಳ್ತಾರೆ. ಡೀಸ್ ಆರ್ಡರ್ ರಿಯಾಕ್ಷನ್ ಅಂದರೆ ಸೈಕ್ಲೋ ಅಡಿಷನ್ ರಿಯಾಕ್ಷನ್ ಬಿಟ್ವೀನ್ ಕಾಂಜುಗೇಟೆಡ್ ಡೈಯಿನ್ ಡೈನೋಫೈಲ್ ಅಂತ ಹೇಳ್ತಾರೆ. ಕಾಂಜುಗೇಟೆಡ್ ಡೈಯಿನ್ ಅಂದರೆ ಓಪನ್ ಚೈನ್ ಇರುತ್ತೆ, ಅದು ಏನಾಗ್ತಿರುತ್ತೆ ಆಲ್ಟರ್ನೇಟಿವ್ ಆಗಿ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ ಇರುತ್ತಲ್ಲ, ಅಂಥದಕ್ಕೆ ನಾವೇನಂತ ಕರ್ತೀವಿ ಕಾಂಜುಗೇಟೆಡ್ ಡೈಯಿನ್ ಅಂತ ಹೇಳ್ತೀವಿ. ಸೊ ಡೈಇನೋಫೈಲ್ ಅಂತಂದರೆ ಇನ್ನೊಂದು ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಇರುತ್ತೆ, ಅದು ಓಪನ್ ಚೈನ್ ಆಗಿರುತ್ತೆ. ಇವೆರಡೂ ಆ್ಯಡ್ ಮಾಡಿ ನನಗೆ ಸೈಕ್ಲಿಕ್ ಪ್ರಾಡಕ್ಟ್ ಬಂದರೆ ಅಂಥ ರಿಯಾಕ್ಷನ್ಗೆ ನಾನು ಏನಂತ ಕರಿತೀನಿ, ಡೀಲ್ಸ್ ಆರ್ಡರ್ ರಿಯಾಕ್ಷನ್ ಅಂತ ಕರಿತೀನಿ, ಸೈಕ್ಲೋ ಅಡಿಷನ್ ರಿಯಾಕ್ಷನ್ ಅಂತ ಕರಿತೀನಿ. ಇಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು, 1,3-butadiene ತೊಗೊಂಡಿದ್ದೀನಿ, ಅದಕ್ಕೆ ನಾನು ಇದನ್ನು ಆ್ಯಡ್ ಮಾಡಿದಾಗ ನನಗೆ ಸೈಕ್ಲೋಪ್ರೋಪಿಯನ್ ಬರ್ತಾ ಇದೆ. ದಿಸ್ ದಿ ರಿಯಾಕ್ಷನ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎ ಡೀಲ್ಸ್ ಆರ್ಡರ್ ರಿಯಾಕ್ಷನ್. ಗಿವನ್ ಎಕ್ಸಾಂಪಲ್ ಅಂತ ಕೊಟ್ಟಿಲ್ಲ, ಗಿವ ಈಕ್ವೇಷನ್ ಅಂತ ಹೇಳಿದ್ದಾರೆ. ಸೊ ನೀವು ಯಾವ್ದಾದ್ರು ಒಂದು ಎಕ್ಸಾಂಪಲ್ ತೊಗೋಬೋದು, ನಿಮ್ಮ ಸಿಲೆಬಸ್ಗೆ ಈ ಎಕ್ಸಾಂಪಲ್ ಇದೆ, ಇದನ್ನ ತೊಗೊಂಡ್ರೆ 1+1 ನಿಮ್ಗೆ ಕೊಡ್ತಾ ಇದ್ದಾರೆ.
ಸೊ ಈ ಥರ ನಿಮ್ಗೆ ಏನಾಗಿದೆ 12 questions ಏನು ಕೊಡ್ತಲ್ಲ ಆ 12 questionsಲ್ಲಿ ಯು ಆರ್ ಗೋಯಿಂಗ್ ರೈಟ್ ಓನ್ಲಿ 8 questions. ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ನಾನು ಯಾವ್ದು ಬರಿಬೋದು, ಹೇಗೆ ಬರಿಬೋದು, ಕಾಮ್ ಆಗಿ ನೀವೇನು ಮಾಡಬೇಕಾಗತ್ತೆ ಅದನ್ನು ಬರೀಬೇಕಾಗತ್ತೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಕ್ಸಾಮಿನೇಷನ್. ಚೆನ್ನಾಗಿ ಮಾಡಿ, ಕಾಮ್ ಆಗಿ ಮಾಡಿ, ಒಳ್ಳೆ ಮಾರ್ಕ್ಸ್ನ ತೊಗೊಳ್ಳಿ. ಅದೇ ರೀತಿ ಸೆಕೆಂಡ್ ಪಾರ್ಟ್ ಬಿ ಇದೆಯಲ್ಲ, ಅದನ್ನು ನಾನು ಇನ್ನೊಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಎನಿವೇ ನೌ ಆಲ್ ದ ಬೆಸ್ಟ್, ಥ್ಯಾಂಕ್ ಯು.